ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಈ ಮ್ಯಾರಥಾನ್ ಕರೆಂಟ್ ಅಫೇರ್ಸ್ನ ಎರಡನೇ ಭಾಗ ಇದಾಗಿರ್ತದೆ. ನಾನು ಭಾಳ ಸಮಯವನ್ನು ತೆಗೆದುಕೊಳ್ಳದೆ ಏನಪ್ಪ ಅಂದ್ರೆ ಡೈರೆಕ್ಟಾಗಿ ನಾನು ಕ್ವಶನ್ಸು ಆನ್ಸರ್ ಹೇಳ್ಕೊತ ಹೋಗ್ತೀನಿ. ಮೊನ್ನೆ ನಡೆದಂತಹ 545 ಎಕ್ಸಾಮ್ದಲ್ಲಿ ನೋಡಿದಿರಿ ನೀವು ಆ ಸ್ಪರ್ಧಾ ವಿಜೇತದ ಏನು ಕೆಲವೊಂದು ಭಾಗಗಳು ವಿಡಿಯೋ ಮಾಡಿದ್ನಲ್ಲ, ಅದರಿಂದ ಅತಿ ಮಹತ್ವದ ಕ್ವಶನ್ಸ್ಗಳು ಬಂದಿದ್ದು ಏನಪ್ಪ ಅಂತಂದ್ರೆ ಎಲ್ಲರಿಗೂ ಖುಷಿ ತಂದಿರ್ತೈತೆ ಅಂತ ಅನ್ಕೋತೀನಿ. ಸೊ ಈ ಒಂದು ಮೊದಲನೇ ಕ್ವಶನ್ ನೋಡ್ರಿ ಏನದ ಅಂತಂದ್ರೆ, ಸೊ ಯಾರು ಇದನ್ನು ನಿಷ್ಕಾಳಜಿ ಮಾಡದೆ ಸಂಪೂರ್ಣವಾದಂತಹ ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ, ವಂದೇ ಭಾರತ ಎಕ್ಸ್ಪ್ರೆಸ್ನ ನೂತನ ಲಾಂಛನ ಯಾವುದಂದ್ರೆ ಚೀತಾ ಆಗಿತ್ತು ನೋಡ್ರಿ. ನಮೀಬಿಯಾದಿಂದ ತರಿಸಿಕೊಂಡಂತಹ ಚೀತಾ ರೀ ಈ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ನ ನೂತನ ಲಾಂಛನ ಇರ್ತದೆ. ನೆಕ್ಸ್ಟ್, ನೂತನ ಸಂಸತ್ ಭವನದಲ್ಲಿ ಯಾವ ಹೆಸರಿನ ಚೋಳರ ಕಾಲದ ಧರ್ಮದಂಡವನ್ನು ಅಳವಡಿಸಿಕೊಳ್ಳಲಾಗಿದೆ? ಧರ್ಮದಂಡ ಅನ್ನೋದು ನಿಮ್ಗೆ ಗೊತ್ತಿರ್ತದೆ, ಆದರೆ ಯಾವ ಒಂದು ಕಾಲದಿಂದ ಅದನ್ನು ತೆಗೆದುಕೊಂಡು ಬಂದೀವಿ, ಯಾವ ಒಂದು ಅರಸರ ಅಂದ್ರೆ ಯಾವ ಒಂದು ಸಾಮ್ರಾಜ್ಯದಿಂದ ಅದನ್ನು ತೆಗೆದುಕೊಂಡು ಬಂದೀವಿ ಅಂದ್ರೆ ಚೋಳರ ರೀ. ಚೋಳರ ಕಾಲದಲ್ಲಿ ಇರ್ತಕ್ಕಂತಹ ಈ ಒಂದು ಸೆಂಗೋಲ್ ರೀ, ಹಾ ಸೆಂಗೋಲು ಗೊತ್ತಿರ್ತದಲ್ಲ, ಮೋದಿಯವರು ಕೈ ಆಡ್ಕೊಂಡು ಅಡ್ಡಾಡಕತ್ತಿದ್ರು. ಸೊ ಅದನ್ನ ನೂತನ ಸಂಸತ್ ಭವನದಲ್ಲಿ ಧರ್ಮದಂಡವನ್ನು ಅಳವಡಿಸಲಾಗಿದೆ, ನಿಮ್ಗೆ ಗೊತ್ತಿರ್ತದ. ನೂತನ ಸಂಸತ್ ಭವನದ ಮೂರು ದ್ವಾರಕ್ಕೆ ಯಾವ ಹೆಸರುಗಳನ್ನು ಇಡಲಾಗೈತಿ? ನೂತನ ಸಂಸತ್ ಭವನ ಉದ್ಘಾಟನೆ ಮಾಡಿದ್ವಲ್ಲ, ಅದಕ್ಕೆ ಮೂರು ದ್ವಾರಗಳು ಬಾಗಿಲುಗಳು ಇದಾರೋ, ಅದಕ್ಕೆ ಹೆಸರು ಏನೇನು ಇಟ್ಟಾರಪ್ಪ ಅಂತಂದ್ರೆ ಜ್ಞಾನ ಶಕ್ತಿ ಕರ್ಮ. ಜ್ಞಾನ ಶಕ್ತಿ ಕರ್ಮ ಎಂಬ ಹೆಸರು ಮುಖಾಂತರ ಈ ಒಂದು ದ್ವಾರಕ್ಕೆ ಹೆಸರು ಇಟ್ಟಾರೆ. ನೆಕ್ಸ್ಟ್ ನೋಡ್ರಿ, ಸುದ್ದಿಯಲ್ಲಿರ್ತಕ್ಕಂತಹ ಬುರಾಜ್ ಬೋರಿ, ಬುರಾಜ್ ಪುರಿ ರೀ, ಹಾ ಬುರಾಜ್ ಪುರಿ ವನ್ಯಜೀವಿ ಮಿದಾಮ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಐತೆ ಅಂದ್ರೆ ಆಸಾಮ್ ರಾಜ್ಯದ. ಆಸಾಮ್ ಅಂದ್ರೆ ಬ್ರಹ್ಮಪುತ್ರ ನದಿ ಬರ್ತೈತೆ ಅಲ್ಲ, ಈ ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ಏನಪ್ಪ ಅಂದ್ರೆ ಈ ಒಂದು ಬುರಾಜ್ ಪುರಿಯ ವನ್ಯಜೀವಿ ಧಾಮ ಅದ. ರೀಸೆಂಟ್ ಆಗಿ ಇದ್ರ ಬಗ್ಗೆ ಚರ್ಚೆಗೆ ಒಳಗಾಗಿತ್ತು, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ನಾನು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನ್ರಿ, ಹೌದಲ್ಲ. ನೆಕ್ಸ್ಟ್ ನೋಡ್ರಿ ಏನದಂದ್ರೆ, ಮಹಾರಾಷ್ಟ್ರದ ಅಹಮದ್ ನಗರಕ್ಕೆ ಯಾವ ಹೆಸರಿನಿಂದ ಮರುನಾಮಕರಣ? ಈ ಅಹಮದ್ ನಗರ ಇತ್ತಲ್ಲ ಮೊದಲು, ಈ ಮೊದಲು ಇರ್ತಕ್ಕಂತಹ ಅಹಮದ್ ನಗರಕ್ಕೆ ಯಾವ ಹೆಸರನ್ನ ಬದಲಾವಣೆ ಮಾಡಿದಾರೆ ಅಂದ್ರೆ ಅಹಲ್ಯಾನಗರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸುದ್ದಿಯಲ್ಲಿರ್ತಕ್ಕಂತಹ ರಾಮಾಯಣ ಸರ್ಕ್ಯೂಟ್ ನೋಡ್ರಿ, ರಾಮಾಯಣ ಸರ್ಕ್ಯೂಟ್ ಏನೈತಲ್ಲ ಯಾವ ದೇಶದ ನಡುವೆ ಒಪ್ಪಂದವಾಗೈತಿ, ಯಾವ್ಯಾವ ದೇಶದೊಂದಿಗೆ ಈ ಒಂದು ಹೆಸರಿನೊಂದಿಗೆ ಗೊತ್ತಿರ್ತದೆ ನಿಮ್ಗೆ ಯಾವ್ಯಾವ ದೇಶದ ಅಂದ್ರೆ ನೋಡ್ರಿ, ಭಾರತ ಮತ್ತು ನೇಪಾಳ. ರಾಮಾಯಣ ಬಂದ ತಕ್ಷಣ ನೀವು ನೇಪಾಳಕ್ಕೆ ಹೋಗ್ತೀರಿ, ನೇಪಾಳಕ್ಕೆ ಹೋಗ್ಲೇಬೇಕಲ್ಲ. ಮತ್ತೆ ವಿಶ್ವ ಪರಿಸರ ದಿನಾಚರಣೆ June 5 ಆಚರಿಸ್ತವೆ. 2023 ಧ್ಯೇಯವಾಕ್ಯ ಏನಾಗಿತ್ತದ ಅಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯಗಳಿಗೆ ಪರಿಹಾರ ನೋಡ್ರಿ, ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಇದರ ಒಂದು ಧ್ಯೇಯವಾಕ್ಯ ಆಗಿರ್ತದೆ. ದೇಶದ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ರಾಜಸ್ಥಾನ ರೀ. ರಾಜಸ್ಥಾನ ಹಂಗಾರ ಹರಿಯಾಣ ಭಾಳ ಏನಪ್ಪ ಅಂದ್ರೆ ಎಮ್ಮಿದಾವು ಅಂತ ಹೇಳ್ಕೇಶಿ ನೀವು ಹರಿಯಾಣಕ್ಕೆ ಹೋಗಂಗಿಲ್ಲ. ರಾಜಸ್ಥಾನದಾಗ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂತಹ ರಾಜ್ಯ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಲ್ಯಾವೆಂಡರ್ ಉತ್ಸವ, ಲ್ಯಾವೆಂಡರ್ ಉತ್ಸವ ಎಲ್ಲಿ ನಡೀತದ, ಯಾವ ಒಂದು ರಾಜ್ಯದಾಗ ಅಥವಾ ಯಾವ ಒಂದು ಕೇಂದ್ರಾಡಳಿತದಾಗ ನಡೀತದೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಾಗ ಈ ಒಂದು ಉತ್ಸವ ನಡೀತದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಯಾವ ಚಂಡಮಾರುತ ಉಂಟಾಗಿದ್ದರಿಂದ ಕೇರಳಕ್ಕೆ ಮುಂಗಾರು ಪ್ರವೇಶಿಸುವುದು ತೊಡಕಾಗಿದೆ? ಮುಂಗಾರು ಬಂದಿಲ್ಲ, ಇಲ್ಲಿ ಮುಂಗಾರು ಮಳೆ ಆಗಿಲ್ಲ, ತೊಡಕಾಗಿದೆ ಅಂದ್ರೆ ಬಿಪೋರ್ಜಾಯ್ ರೀ. ಬಿಪೋರ್ಜಾಯ್ ಏನಪ್ಪ ಅಂದ್ರೆ ಈ ಒಂದು ಚಂಡಮಾರುತ ಬೀಸಿದ ಸಲುವಾಗಿ, ಅರಬ್ಬಿ ಸಮುದ್ರದಲ್ಲಿ ಬೀಸಿದ ಸಲುವಾಗಿ ಕೇರಳಕ್ಕೆ ಏನಾಗೈತೆ ಅಂದ್ರೆ ಮುಂಗಾರು ಪ್ರವೇಶಿಸುವುದು ಒಂದ್ ಸ್ವಲ್ಪ ತೊಡಕಾಗಿರ್ತದೆ. ನೆಕ್ಸ್ಟ್ ನೋಡಿ, ಸ್ಥಳೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಿ ಕರಕುಶಲಗಳಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ರೈಲ್ವೆ ಸೇತುವೆ, ರೈಲ್ವೆ ಇಲಾಖೆ ಯಾವ ಯೋಜನೆಯನ್ನ ಜಾರಿಗೆ ತಂದಿದೆ? ಏನೈತೆ ಅಂದ್ರೆ ಕ್ವಶನ, ಮಾರುಕಟ್ಟೆಗಳಿಗೆ ಒದಗಿಸಿದಂತಹ ಕರಕುಶಲ ಕರ್ಮಿಗಳಿಗೆ ಉತ್ತೇಜನ ನೀಡಲು ರೈಲ್ವೆ ಇಲಾಖೆ ಒಂದು ಯೋಜನೆ ತಂದದ. ಒಂದು ನಿಲ್ದಾಣ ಒಂದು ಉತ್ಪನ್ನ ಎಂಬ ಯೋಜನೆ ತಂದೈತಿ. ಯಾರು ತಂದಾರಪ್ಪ ಅಂತಂದ್ರೆ ರೈಲ್ವೆ ಇಲಾಖೆದವರು ತಂದಿರ್ತಾರೆ. 2023 ಸಾಲಿನ ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನು ಆಯೋಜಿಸಿದಂತಹ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ ರೀ. ಮಿಸ್ ವರ್ಲ್ಡ್ ರೀ ಭಾರತ ದೇಶ. ಭಾರತದ ಮೊದಲ ಅಂತಾರಾಷ್ಟ್ರೀಯ ವಿಹಾರ ನೌಕೆ ಯಾವುದಾಗಿರ್ತದೆ ಅಂದ್ರೆ ಎಂ ವಿ ಎಂಪ್ರೆಸ್. ಇದು ಭಾರತದ ಮೊದಲ ಅಂತಾರಾಷ್ಟ್ರೀಯ ವಿಹಾರ ನೌಕೆ, ಇದರ ಹೆಸರು ರೀ. ನೆಕ್ಸ್ಟ್, ಯಾವ ಸಂಸ್ಥೆಯು ಹೂಡಿಕೆದಾರರ ಸಂರಕ್ಷಣೆಗೆ ನಿಧಿಯ ಮತ್ತು ಹೂಡಿಕೆದಾರರ ಸೇವಾ ನಿಧಿಗಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ? ಸೆಬಿ ರೀ. ಸೆಬಿ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ದಾಗ ಕ್ವಶನ್ಸ್ ಇರ್ತಾವ, ಇದರ ಹಿಂದೆ ಇದ್ರ ಮುಂದೆ ಏನಪ್ಪ ಅಂದ್ರೆ ಓದ್ಕೋಬೇಕು. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನು ಇರ್ತೈತೆ ಅಲ್ಲ, ಪ್ರಚಲಿತ ವಿದ್ಯಮಾನ ಘಟನೆಗಳ ಕುರಿತು ಇದಕ್ಕೇನು ರಿಲೇಟ್ ಇರ್ತೈತೆ ಅಲ್ಲ, ಅದನ್ನು ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಶಬೀರಿ, ಹೌದಲ್ಲ. ನೆಕ್ಸ್ಟ್ ನೋಡ್ರಿ,
ಯಾವ ರಾಜ್ಯವು ಸೋಲಾರ್ ಸಿಟಿ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸೈತಿ? ಪ್ರಾರಂಭಿಸಿ ಯಾವ್ದಾದ್ರು ಕೇರಳ ರೀ, ಇಂಥವ್ದು ಬಂದವ ಕೇರಳದಾಗ ಹಾಕಿಬಿಡ್ಬೇಕು ಗೊತ್ತಿರಲಿಲ್ಲ ಅಂದ್ರೆ ಓದ್ಲಿಕ್ಕೆ ಆತು ಓದಿರ ಆತು ಕೇರಳಕ್ಕೆ ಹಾಕ ಓದಿರ ಮತ್ತು ಕೇರಳನ ಗೊತ್ತಿರ್ತೈತಿ. ಏನೋ ಗೊತ್ತಾಗ್ಲಿಲ್ಲ ಅಂದ್ರೆ ಇಂಥ ಒಂದು ಏನಾದ್ರ ಹೊಸ ಹೊಸ ಪ್ರಾಜೆಕ್ಟ್ ಬರ ಬಂತಂದ್ರೆ ನೀವು ಕೇರಳ ಕಡೆ ಗುಂಡು ಹಾಕುವಂಥ ಒಂದು ಕೆಲಸ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ನೋಡ್ರಿ, ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ನ ಯುರೋ ವಲಯಕ್ಕೆ ಸೇರ್ಪಡೆಗೊಂಡಂತಹ 20ನೇ ಸದಸ್ಯ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಕ್ರೊವೇಷಿಯಾ. ಕ್ರೊವೇಷಿಯಾ ಯುರೋಪ್ ಒಕ್ಕೂಟದ 20ನೇ ರಾಷ್ಟ್ರ ಸದಸ್ಯ ರಾಷ್ಟ್ರವಾಗಿ ನೇಮಕವಾಗ್ಯದ. ಇಂಪಾರ್ಟೆಂಟ್ ಆನ್ಸರ್ ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ಭಾರತ ಪಶ್ಚಿಮ ಬಂಗಾಳದ ಸಿಲಿಗುರಿ ಮತ್ತು ಯಾವ ದೇಶಗಳ ನಡುವೆ ಫ್ರೆಂಡ್ಶಿಪ್ ಪೈಪ್ಲೈನ್ ಡಿಸೈಲ್ ಸರಬರಾಜು ಮಾಡಲು ಪ್ರಾರಂಭಿಸಿದೆ? ಇದು ಪಶ್ಚಿಮ ಬಂಗಾಳದ ಸಿಲಿಗುರಿ ಅನ್ನೋದು ಒಂದು ಅದೊಂದು ಸ್ಥಳ ಆಗಿರ್ತದೆ. ಮತ್ತು ಯಾವ ದೇಶ ಅಂತಂದ್ರೆ ಬಾಂಗ್ಲಾದೇಶ ಪಶ್ಚಿಮ ಬಂಗಾಳ ಅಲ್ಲ, ಬಾಂಗ್ಲಾದೇಶದ ಯಾವುದಂದ್ರೆ ದಿನಂಜರ್ಪುರ ಜಿಲ್ಲೆಯ ಪರ್ಬ ತೀರದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಪೈಪ್ಲೈನ್ ಅನ್ನು ಮಾಡಿದ್ದಾರೆ. ಯಾವ ಪೈಪ್ಲೈನ್ ಅಂದ್ರೆ ಡಿಸೈಲ್ ಪೈಪ್ಲೈನ್. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಗೇಬ್ರಿಯಲ್ ಚಂಡಮಾರುತ ಯಾವ ದೇಶಕ್ಕೆ ಅಪ್ಪಳಿಸಿದ ಅಂದ್ರೆ ಯಾವ ದೇಶದ ತೀರಕ್ಕೆ ಅಂದ್ರೆ ನ್ಯೂಜಿಲ್ಯಾಂಡ್ ತೀರಕ್ಕೆ ಅಪ್ಪಳಿಸೈತಿ. ಸುದ್ದಿಯಲ್ಲಿರ್ತಕ್ಕಂತಹ ಸ್ಟಾರ್ಟ್ ಎಂಬ ಪರಮಾಣು ಒಪ್ಪಂದ ಯಾವ ದೇಶಗಳ ನಡುವೆ ಇದು ಒಪ್ಪಂದ ಆಗೈತಂದ್ರೆ ರಷ್ಯಾ ಮತ್ತು ಯು ಎಸ್ ಇದ ಏನಪ್ಪ ಅಂದ್ರೆ ಇದೊಂದು ಒಪ್ಪತ್ತಾಗೈತಿ. ಹಾಂ, ನೆಕ್ಸ್ಟ್ ನೋಡ್ರಿ, ಸಲ್ಮಾನ್ ರಶ್ದಿ ಅವರ ನೂತನ ಕಾದಂಬರಿಯ ಹೆಸರು ವಿಕ್ಟರಿ ಸಿಟಿ. ಸಲ್ಮಾನ್ ರಶ್ದಿ ಅವರದು ವಿಕ್ಟರಿ ಸಿಟಿ ರೀ. ನಾನು ಈಗ ಕೆಲವೊಂದು ಇವು ಕ್ವಶನ್ಸ್ಗಳನ್ನು ಡೈರೆಕ್ಟ್ ಆನ್ಸರ್ ಹೇಳ್ಕೊತ ಹೋಗ್ತಾನೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಾವ್ರಿ. ನೀವು ನೋಡಿದ್ದೀರಿ ಲಾಸ್ಟ್ ಎಕ್ಸಾಮ್ದಾಗ ನಾನು ಎಷ್ಟು ಸರ್ತಿ ಹೇಳಿದ್ದೀನಿ, ವಿಜೇತ ಏನಪ್ಪ ಅಂತಂದ್ರೆ ಕಮ್ಮಿ ಅಂತಂದ್ರು ಅದ್ರ ಬಗ್ಗೆ ಮುಂದಿನ ಸ್ಲೈಡ್ ತೊಗೊಂಡು ಬರ್ತೇನೆ ನಾನು. ಕಮ್ಮಿ ಅಂದ್ರೂ ಹೇಳಂಗಿಲ್ಲ, ಅದನ್ನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಹೌದಲ್ಲ, ಸುಮ್ಮನೆ ನಮಗೆ ಅವ್ರ ರೀತಿ ಆಟ ಮಾರ್ಸ್ ಬಂದವ ಇಟ್ಟು ಮಾರ್ಸ್ ಬಂದವ್ ಹಾಕೋದಿಲ್ಲ. ಏನಂತ ಅದನ್ನು ತೋರಿಸ್ತೀನಿ, ಅದಕ್ಕೆ ನೀವು ಆನ್ಸರ್ ಹುಡ್ಕೋಕೆ ಹೋಗುವಂತ್ರಿ. ನೆಕ್ಸ್ಟ್ ನೋಡ್ರಿ, ಇಂಡೋನೇಷ್ಯಾದ ಸರ್ಕಾರ ತನ್ನ ರಾಜಧಾನಿಯನ್ನು ಜರ್ಕಾತದಿಂದ ಎಲ್ಲಿಗೆ ಸ್ಥಳಾಂತರ ಮಾಡಿದಾರಂದ್ರೆ ಬ್ರೋನಿಯಾ ದ್ವೀಪಕ್ಕೆ ರೀ. ಬ್ರೋನಿಯಾ ದ್ವೀಪಕ್ಕೆ ಏನಪ್ಪ ಅಂತಂದ್ರೆ ಜಕಾರ್ತಾದಿಂದ ಬ್ರೋನಿಯಾ ದ್ವೀಪಕ್ಕೆ ಇಂಡೋನೇಷ್ಯಾದ ಸರ್ಕಾರ ತನ್ನ ರಾಜಧಾನಿಯನ್ನು ಬದಲಾವಣೆ ಮಾಡದ. ನೆಕ್ಸ್ಟ್, 2023ನೇ ಟೈಮ್ಸ್ ವಿಶ್ವದ ಅತ್ಯಂತ ಪ್ರಮುಖ 50 ಸ್ಥಳಗಳ ಪಟ್ಟಿಗಳಲ್ಲಿ ಭಾರತವ 2 ಸ್ಥಳಗಳ ಆಯ್ಕೆಯಾಗಿದ್ದವು. ಪಟ್ಟಿ ಏನಪ್ಪ ಅಂದ್ರೆ ಸ್ಥಾನ ಪಡೆದವು ಯಾವಂದ್ರೆ ಒಡಿಶಾದ ಮಯೂರ್ಭಂಜ್ ಮತ್ತು ಲಡಾಖ್ ರೀ. ಇವೆರಡು ಏನಪ್ಪ ಅಂದ್ರೆ ನಗರಗಳ ಸ್ಥಳಗಳ ಪಟ್ಟಿ ಆಯ್ಕೆಯಾಗಿದ್ದಾವೆ ಟೈಮ್ಸ್ ವಿಶ್ವದ ಅತ್ಯಂತ ಪ್ರಮುಖ ಪಟ್ಟಿಗಳಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಯಾವ ದೇಶಗಳ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಪ್ರತಿಮೆಯನ್ನು ವಿದೇಶಾಂಗ ಸಚಿವರಾದಂತಹ ಜಯಶಂಕರ್ ಅವರು ಅನಾವರಣೆ ಮಾಡಿದ್ರು ಅಂದ್ರೆ ಫಿಜಿ ದೇಶದಾಗ ಈ ಫಿಜಿ ದೇಶದಾಗ ಒಂದು ಹಂಬೋಲ್ಟ್ ಪ್ರವಾಹ ಕಂಡು ಬರ್ತೈತಿ ರೀ. ಹೌದಲ್ಲ, ಪ್ರಪಂಚದಲ್ಲಿಯೇ ಅತ್ಯಂತ ಜನಸಂಖ್ಯೆಯ ಹೊಂದಿರುವ ದೇಶ ಯಾವುದಪ್ಪ ಅಂದ್ರೆ ಭಾರತ. ಪ್ರಪಂಚದಲ್ಲಿ ಅತ್ಯಧಿಕ ಜನಸಂಖ್ಯೆ ಹೊಂದಿದಂತಹ ದೇಶ ಭಾರತ. ಇದು ಹೆಂಗಂದ್ರೆ ಈಗ ನಮ್ಮ ಭಾರತ ದೇಶದವ್ರ ಬೇರೆ ಬೇರೆ ದೇಶದಾಗ ದುಡಿಯಾಕ ಇರ್ತಾರೆ, ಅವ್ರ ಒಟ್ಟು ಹಿಡ್ಕೊಂಡ್ರೆ ಏನಪ್ಪ ಅಂದ್ರೆ ನಮ್ದೇ ರೀ. ಹಂಗಾರೆ ಭಾರತ ದೇಶದಾಗ ಅಷ್ಟ ಆಯಾ ದೇಶದಾಗ ಇದ್ದಂತಹ ಅಷ್ಟ ಜನರನ್ನ ಏನಾದರೂ ನಾವು ಲೆಕ್ಕ ಹಾಕಿರ ಕೌಂಟ್ ಮಾಡಿರ ಅವಾಗ ಏನಾಗತಿ, ಚೀನಾ ಫಸ್ಟ್ ಆಕೈತಿ. ಆದ್ರೆ ಹೊರ ದೇಶದಾಗೂ ದುಡಿಯವ್ರು ನಮ್ಮವರಾಗಿರ್ತಾರಲ್ಲ, ಅವ್ರನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಹೇಳಿದ್ರೆ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಧಿಕವಾದಂತಹ ಜನಸಂಖ್ಯೆ ಹೊಂದಿದಂತಹ ರಾಷ್ಟ್ರ ನಮ್ಮ ಹೆಮ್ಮೆಯ ಭಾರತ ಆಕೈತಿ ಅಂತ ಗೊತ್ತಿರಲಿ. ನೆಕ್ಸ್ಟ್ ನೋಡು, ಭಾರತದ ಮೇಡ್ ಇನ್ ಇಂಡಿಯಾ ಯೋಜನೆಯಡಿ ಸಿದ್ಧವಾದಂತಹ ರೈಲು ಯಾವ ದೇಶಗಳ ಸಂಚಾರ ಪ್ರಾರಂಭ ಮಾಡಿತ್ತು ಅಂದ್ರೆ ಮೊಜಾಂಬಿಕ ದೇಶದಾಗ ಮೇಡ್ ಇನ್ ಇಂಡಿಯಾ ರೈಲು ಏನ ಮೊದಲ ಪ್ರಯಾಣವನ್ನು ಚಾಲು ಮಾಡೈತಿ. ನೆಕ್ಸ್ಟ್, ಮ್ಯಾನ್ಮಾರ್ದಿಂದ ಹೊರಗೆ ಹಾಕಲಾದಂತಹ ರೋಹಿಂಗ್ಯಾ ನಿರಾಶ್ರಿತರಿಗೆ ಬಾಂಗ್ಲಾದೇಶವು ಯಾವ ದ್ವೀಪಕ್ಕೆ ರೋಹಿಂಗ್ಯಾ ನಿರಾಶ್ರಿತರನ್ನು ಕಳುಹಿಸಲು ಮುಂದಾಗಿದೆ ಅಂದ್ರೆ ಬಾಷನ್ಚಾರ್ ಎಂಬ ಒಂದು ದ್ವೀಪ ಅದಲ್ಲ, ಈ ಒಂದು ದ್ವೀಪಕ್ಕೆ ಅವರನ್ನ ರೋಹಿಂಗ್ಯಾಗಳನ್ನ ಕರ್ಕೊಂಡು ಹೋಗಿ ಅವರನ್ನ ಪಾಲನೆ ಪೋಷಣೆ ಮಾಡುವಂತಹ ಒಂದು ಕೆಲಸ ಮಾಡಿದ್ರಿ. ಹೌದಲ್ಲ, ನೆಕ್ಸ್ಟ್ ರೀ, 28ನೇ ಬಾರಿ ಎವರೆಸ್ಟ್ ಶಿಖರ ಏರಿದಂತಹ ದಾಖಲೆ ಮಾಡಿದಂತಹ ನೇಪಾಳದ ಪರ್ವತಾರೋಹಿಣಿ ಯಾರು ಅಂದ್ರೆ ಕಾಮಿ ರಿಟಾ ಅವರು 28 ಬಾರಿ ಏನಪ್ಪ ಅಂದ್ರೆ ಎವರೆಸ್ಟ್ ಅನ್ನ ಏರಿದಾರ. ಅವ್ರು ಯಾರು? ನೇಪಾಳದ ಪರ್ವತಾರೋಹಿಣಿ ಆಗಿರ್ತಾರೆ. ಯಾವ ದೇಶವು ದಯಾಮರಣವನ್ನ ಕಾನೂನುಬದ್ಧಗೊಳಿಸೈತಿ? ಪೋರ್ಚುಗಲ್ ದೇಶ ದಯಾಮರಣವನ್ನ ಕಾನೂನುಬದ್ಧಗೊಳಿಸೈತಿ. ಸೊ ತಾಳಲಾರದ ನೋವಿನಿಂದ ಸ್ವಇಚ್ಛೆಯಿಂದ ಮರಣ ಹೊಂದುವುದನ್ನ ದಯಾಮರಣ ರೀ. ನೆಕ್ಸ್ಟ್ ರೀ, ಭಾರತ ಮತ್ತು ರಷ್ಯಾಗಳ ನಡುವೆ ವ್ಯಾಪಾರದಲ್ಲಿ ವಿಸ್ತರಣೆಗೆ ಯಾವ ದೇಶಗಳು ರಾಸ್ತ ಅಸ್ತಾರ ನೋಡ್ರಿ?
ರಾಷ್ಟ್ ಅಸ್ತಾರ ರೈಲ್ವೆ ಲಿಂಕ್ನ ರೈಲ್ವೆ ಸಂಪರ್ಕವನ್ನು ಒಪ್ಪಂದವಾಗಿದೆ ಅಂದ್ರೆ ರಷ್ಯಾ ಮತ್ತು ಇರಾನ್ ನಡುವೆ ರೀ, ರಷ್ಯಾ ಮತ್ತು ಇರಾನ್ ರಾಸ್ ಅಸ್ತಾರ ರಷ್ಯಾ ಮತ್ತು ಇರಾನ್ ಗೊತ್ತಿರಲಿ. ಮಹಿ ಬಸ್ವಾರ ನೋಡ್ರಿ, ಮಹಿ ಬಸ್ವಾರ ಪರಮಾಣು ವಿದ್ಯುತ್ ಯೋಜನೆಯು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ? ರಾಜಸ್ಥಾನ. ಮಹಿ ಬಸ್ವಾರ ನೋಡ್ರಿ ಹೆಂಗದ ಹೆಸರು ಏನಿದ. ಸುದ್ದಿಯಲ್ಲಿರ್ತಕ್ಕಂತಹ ಬೆರೆನಿಸ್ ಟ್ರೋಗ್ಲೋಟಿ ಸುದ್ದಿಯಲ್ಲಿರ್ತಕ್ಕಂತಹ ಬೆರೆನಿಸ್ ಟ್ರೋಗ್ಲೋಡಿಟಿಕಾ ಸುದ್ದಿಯಲ್ಲಿರ್ತಕ್ಕಂತಹ ಬೆರೆನಿಸ್ ಟ್ರೋಗೋಡಿಟಿಕಾ ಇದೇನಪ್ಪ ಅಂದ್ರೆ ಬೆರೆನಿಸ್ ಟ್ರೋಗೋಡಿಟಿಕಾ ಎಂಬ ಬಂದರು ಯಾವ ದೇಶದಲ್ಲಿ ಅದ ಅಂದ್ರೆ ಈಜಿಪ್ಟ್ ದೇಶದಾಗೈತ್ರಿ. ಯಾಕೆ ಸುದ್ದಿ ಐತಿ ಅಂತ ಗೊತ್ತಿರಬೇಕು. ಈಜಿಪ್ಟ್ದಾಗ ಇರ್ತಕ್ಕಂಥ ಈ ಒಂದು ಬಂದರ ಏನಂಬ ಉಡಿಸ್ ಆಗೈತಿ ಹೌದಲ್ಲ. ಸುದ್ದಿಯಲ್ಲಿರ್ತಕ್ಕಂತಹ ವಿಂಡ್ ಹೋಕ್ ಎಂಬ ಘೋಷಣೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ರೀ. ಪತ್ರಿಕೆ ಕುರಿತು ಇರ್ತಕ್ಕಂಥ ಒಂದು ಘೋಷಣೆ ಅಂತ ಕೇಳ್ಬೋದು, ಅದು ವಿಂಡ್ ಹೋಕ್ ಘೋಷಣೆ ಆಗಿರ್ತದೆ. ನೆಕ್ಸ್ಟ್, ರಷ್ಯಾ ದೇಶವು ಉಕ್ರೇನ್ನ ಯಾವ ಅಣೆಕಟ್ಟನ್ನು ಸ್ಫೋಟಗೊಳಿಸಿದೆ ಅಂತಂದ್ರೆ ಕಕೋವಾ ಅಣೆಕಟ್ಟ. ರಷ್ಯಾ ದೇಶವು ಉಕ್ರೇನ್ನಲ್ಲಿರ್ತಕ್ಕಂತಹ ಅಣೆಕಟ್ಟು ಕಕೋವಾ ಅಣೆಕಟ್ಟನ್ನು ಧ್ವಂಸಗೊಳಿಸಿದ. ನೆಕ್ಸ್ಟ್, ಇತ್ತೀಚೆಗೆ ಸಾಂಸ್ಕೃತಿಕ ಶೆರ್ಪಾ G20 ಶೃಂಗಸಭೆ ಎಲ್ಲಿ ನಡೀತದಪ್ಪ ಅಂತಂದ್ರೆ ಹೆಮ್ಮೆಯ ಹಂಪಿ ನಗರದಲ್ಲಿ ನಡೀತದೆ ರೀ ಹೌದಲ್ಲ. ಇತ್ತೀಚೆಗೆ ವಿಶ್ವ ಸಾಂಸ್ಕೃತಿಕ ನಗರಗಳ ವೇದಿಕೆ ಸೇರ್ಪಡೆಗೊಂಡಂತಹ ಭಾರತದ ಮೊದಲ ನಗರ ಯಾವುದಪ್ಪ ಅಂದ್ರೆ ಅದೇ ಬೆಂಗಳೂರು ನಗರ. ರಾಜ್ಯದಲ್ಲಿ ಪೊಲೀಸರ ವೈಖರಿಯ ಬಗ್ಗೆ ಜನರಿಂದ ಅಭಿಪ್ರಾಯ ಸಂಗ್ರಹಿಸಲು ಯಾವ QR ಕೋಡ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ? ಯಾವ್ದಪ್ಪ ಅಂತಂದ್ರೆ ಲೋಕಸ್ಪಂದನ ಎಂಬ ಕಾರ್ಯಕ್ರಮ QR ಕೋಡನ್ನ ಜಾರಿಗೆ ತಂದಿದ್ದಾರೆ. ಯಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ. ಇದನ್ನ ಕ್ವಶನ್ ಕೇಳು ಸಂಭವ ಅದ, ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನೇ ಇದ್ರು ಕೂಡ ಅವು ಇಂಪಾರ್ಟೆಂಟ್ ಆಗಿರ್ತಾವ. ಕರ್ನಾಟಕದ ಅತ್ಯುನ್ನತ RRR ನೋಡ್ರಿ, ರೆಡ್ಯೂಸ್ ರೀಯೂಸ್ ರೀಸೈಕಲ್ ನಗರಗಳು ಯಾವಂದ್ರೆ ಬೆಂಗಳೂರು ರೀ. ಯಾವುದು? ಬೆಂಗಳೂರು ಹೌದಲ್ಲ. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಶತಮಾನ ಪೂರೈಸಿದ ಕರ್ನಾಟಕದ ಪ್ರಮುಖ ಕೇಂದ್ರ ಕಾರ್ಯಗೃಹ ಯಾವುದು ಅಂದ್ರೆ ಅದೇ ನಮ್ಮ ಹೆಮ್ಮೆಯ ಬೆಳಗಾವಿ ಹಿಂಡಲಗ ಕಾರ್ಯಾಗಾರ. ಇಲ್ಲೈತೆ ನೋಡ್ರಿ, ಬೆಳಗಾವಿಯ ಹಿಂಡಲಗ ಕೇಂದ್ರ ಕಾರ್ಯಾಗಾರ ಶತಮಾನಗಳು ಪೂರೈಸೈತ್ರಿ. ಶತಮಾನಗಳ ಪೂರೈಸೈತಿ, ಎಷ್ಟು ಹಿಂದಿನ ಇರ್ಬೋದು ನೋಡ್ರಿ. ಉತ್ತರ ಕರ್ನಾಟಕದಲ್ಲಿ ಮೊದಲ ಸೇಫ್ ಲಾಕ್ ಡಿಜಿಟಲ್ ಲಗೇಜ್ ಲಾಕರ್ ಸೇಫ್ ರೀ. ಕಿಲಿ ಹಾಕಿ ಮುಚ್ಚಿಡೋದು ಸೇಫ್ ಸೇಫ್ ಲಗೇಜ್ ರೂಮ್ ಎಲ್ಲಿತ್ತು ಅಂದ್ರೆ ನಮ್ಮ ಸಿದ್ಧಾರೂಢ. ಎಲ್ಲಿ? ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ರೈಲ್ವೆ ನಿಲ್ದಾಣದಲ್ಲಿ ತೆಗೆದಾರ್ರಿ. ಎಂತೆಂಥ ಕೆಲಸ ಬಂದ ನೋಡ್ರಿ, ಸೇಫ್ ಮಾಡಕ್ಕೆ ಹೋಗಿಟ್ಕೋಕ. ಕರ್ನಾಟಕದ ಮೊದಲ ಗಾಜಿನ ಸ್ಕೈವಾ ಬ್ರಿಡ್ಜ್ ಅಂದ್ರೆ ಗಾಜಿನ ಬ್ರಿಡ್ಜ್ ಎಲ್ಲೈತೆ ಅಂದ್ರೆ ಮಡಿಕೇರಿಯಾಗ್ರಿ. ಕರ್ನಾಟಕದಾಗ ಐತ್ರಿ, ಗಾಜಿನ ಬ್ರಿಡ್ಜ್ ರೆಡಿ ಮಾಡಿದ್ವಿ ಮಡಿಕೇರಿಯಾಗ ಹೌದಾ. ರಾಜ್ಯ ಸರ್ಕಾರವು ಯಾರ ನೇತೃತ್ವದಲ್ಲಿ ಕೋವಿಡ್ ಕುರಿತು ಅಕ್ರಮ ತನಿಖೆ ನಡೆಸಲು ಆಯೋಗವನ್ನು ರಚಿಸಿದೆ? ರಾಜ್ಯ ಸರ್ಕಾರ ಒಂದು ಕೋವಿಡ್ ಬಂದಿತ್ತಲ್ಲ, ಈ ಕೋವಿಡ್ ಕುರಿತು ಅಕ್ರಮವಾಗಿ ಅವು ಭಾಳ ಅಕ್ರಮ ಕಂಡು ಬರ್ತಾವಲ್ಲ, ಈ ಒಂದು ಅಕ್ರಮವನ್ನು ನಡೆಸಲ್ಲ, ಯಾವ ಒಂದು ಆಯೋಗವನ್ನು ಮಾಡಿದ್ದಾರೆ ಅಂತಂದ್ರೆ ನ್ಯಾಯಾಧೀಶ ಎನ್ ಮೈಕೆಲ್ ಕುನ್ಹಾ ಎಂಬ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಕಾಂತರಾಜು ಆಯೋಗ ವರದಿ ಯಾವ ವಿಷಯಕ್ಕೆ ಸಂಬಂಧಿತ ಅಂದ್ರೆ ಜಾತಿ ಜನಗಣತಿ ವರದಿಯ ಕುರಿತು ಹೇಳ್ತದೆ. 2015 ಇದರ ವರದಿಯನ್ನು ಏನಪ್ಪ ಸಿದ್ಧಪಡಿಸಿತಿ, ಆದರೂ ಏನು ಇದರ ವರದಿ ಒಪ್ಪಿಸಿಲ್ಲ. ಮಕ್ಕಳನ್ನು ಓದುವ ಅಥವಾ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ರಾಜ್ಯದಾದಂತಹ ಯಾವ ಕಾರ್ಯಕ್ರಮ ಮಾಡತ್ತದೆ ಅಂದ್ರೆ ಓದುವ ಬೆಳಕು ಒಂದು ಕಾರ್ಯಕ್ರಮ ಮುಖಾಂತರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಏನ್ ಮಾಡಿದಪ್ಪ ಅಂತಂದ್ರೆ ಮಕ್ಕಳಿಗೆ ಓದು ಮತ್ತು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲು ಮುಂದಾಗಕ ಓದುವ ಬೆಳಕು ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದ. ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮೀಣ ಪಂಚಾಯತಿ ಚುನಾವಣೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಶೇಕಡಾ 33%ವರೆಗೆ ಮೀಸಲಾತಿ ಒದಗಿಸುವ ಕುರಿತು ಯಾರ ನೇತೃತ್ವದ ಸಮಿತಿಯು ರಾಜ್ಯ ಸಚಿವ ಸಂಪುಟಕ್ಕೆ ಒಪ್ಪಿಸೈತಿ ಅಂದ್ರೆ ನ್ಯಾಯಾಧೀಶರಾದಂತಹ KBSVSSALA ಆಯೋಗವು ಈ ಒಂದು ಶೇಕಡಾ 33 ಯಾವುದು ಹಿಂದುಳಿದ ವರ್ಗಗಳಿಗೆ ಪಂಚಾಯತ್ ಚುನಾವಣೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಶೇಕಡಾ 33%ವರೆಗೆ ಮೀಸಲಾತಿಯನ್ನು ಒದಗಿಸುವ ಕುರಿತು BSVSSALA ಆಯೋಗ ಏನಪ್ಪ ಅಂದ್ರೆ ರಿಪೋರ್ಟ್ ಮಾಡೈತ್ರಿ. ರಾಜ್ಯ ಶಿಕ್ಷಣ ನೀತಿ
ರಾಜ್ಯ ಶಿಕ್ಷಣ ನೀತಿ ರೂಪಿಸಲು ರಾಜ್ಯ ಸರ್ಕಾರ ಯಾರ ಅಧ್ಯಕ್ಷತೆಯ ಸಲಹಾ ಮಂಡಳಿಯನ್ನ ರಚಿಸೈತಿ? ಹಿಂಗೆ ಕೇಳಿದಾಗ ಏನಾಕತ್ತೆ ಅಂದ್ರೆ, ರಾಜ್ಯ ಶಿಕ್ಷಣ ನೀತಿ ಬಗ್ಗೆ ಗೊತ್ತಿರ್ತೈತಿ, ಓದಿರ್ತೀರಿ ನ್ಯೂ ಎಜುಕೇಶನ್ ಪಾಲಿಸಿ ಏನು ಓದಿರ್ತೀರಿ, ರಾಜ್ಯ ಶಿಕ್ಷಣ ಸಂಸ್ಥೆ ಬಗ್ಗೆನೂ ಓದಿರ್ತೀರಿ, ಆ ಪಠ್ಯ ಪೂರ್ವ ಪುಸ್ತಕ ಪರೀಕ್ಷಣಾ ಇಲಾಖೆ ಬಗ್ಗೆ ಓದಿರ್ತೀರಿ. ಆದ್ರೆ ಹಿಂಗೆ ಕೇಳಿದಾಗ ಏನಂದ್ರೆ ಏನೋ ಬೇರೆಯನ್ನ ಕೇಳ್ಯಾರ ಅನ್ಕೋಬೇಡ್ರಿ. ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದ್ರೆ, ಪ್ರೊಫೆಸರ್ ಸುಖದೇವ್ ತೋರಟ್ ಅವರು ಈ ಒಂದು ರಾಜ್ಯ ಸರ್ಕಾರದ ಅಧ್ಯಕ್ಷರಾಗಿರ್ತಾರೆ. ಯಾವುದಂದ್ರೆ ರಾಜ್ಯ ಶಿಕ್ಷಣ ನೀತಿಯ ಸಲಹಾ ಅಧ್ಯಕ್ಷರಾಗಿರ್ತಾರೆ. ಸಾಹಿತ್ಯ SL ಭೈರಪ್ಪರವರ ಯಾವ ಕಾದಂಬರಿಯನ್ನ ದಿ ಕಾಶ್ಮೀರ್ ಫೈಲ್ಸ್ ಅನ್ನೋ ಒಂದು ಪಿಕ್ಚರ್ ಇದು, ಹೌದಲ್ಲ, ಇದರ ನಿರ್ದೇಶಕರು ಯಾರಂದ್ರೆ ವಿವೇಕ್ ಅಗ್ನಿಹೋತ್ರಿ. ಇವರು ನಿರ್ದೇಶನದಲ್ಲಿ ಸಿನಿಮಾ ರೂಪ ಪಡೆಯುತ್ತಿದೆ ಅಂದ್ರ ಯಾವ SL ಭೈರಪ್ಪ ಅವರು ಯಾವರ ಕಾದಂಬರಿ ಸಿನಿಮಾ ರೂಪ ಪಡೆಯತೈತಿ, ಪಿಕ್ಚರ್ ಯಾವ್ದಾಗತೈತಿ ಅಂದ್ರೆ ಪರ್ವ. ಪರ್ವ ಎಂಬ ಕಾದಂಬರಿ ಐತಲ್ಲ, ಇದನ್ನ ಪಿಕ್ಚರ್ ತೆಗಿತಾರೆ ಯಾರು ಅಂದ್ರೆ ವಿವೇಕ್ ಅಗ್ನಿಹೋತ್ರಿ. ಯಾರು ಬರ್ದಾರ ಪರ್ವ ಕಾದಂಬರಿ ಅಂತಾರೆ SL ಭೈರಪ್ಪ ಅವರು. 2023 ಸಾಲಿನ ಎಷ್ಟು ಜನರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗಿದೆ? 68 ಜನಕ್ಕೆ ನೀಡತೀವಿ. ಅದೇ ರೀತಿ 10 ಸಂಘ ಸಂಸ್ಥೆಗಳು ಮತ್ತು 68 ವ್ಯಕ್ತಿಗಳಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಲಾಗಿದೆ. ಕೇಳಿದ್ರು ಕೇಳ್ಬೋದ ಡೈರೆಕ್ಟ್ ಆಗಿ. ನವೆಂಬರ್ 1, 1956 ಯಾವ ರಾಜ್ಯಗಳು ಅಂದ್ರೆ ಎಷ್ಟು ರಾಜ್ಯಗಳು ತಮ್ಮ ರಾಜ್ಯೋತ್ಸವವನ್ನ ಆಚರಿಸ್ಕೋತಪ್ಪ ಅಂತಂದ್ರ ಕರ್ನಾಟಕ, ಆಂಧ್ರ, ಕೇರಳ ಮತ್ತು ಮಧ್ಯಪ್ರದೇಶ. ಈ 4 ರಾಜ್ಯಗಳು ಏನಪ್ಪಾ ಅಂತಂದ್ರ ರಾಜ್ಯೋತ್ಸವವನ್ನ ಆಚರಿಸ್ಕೋತಾವು. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಒಳಗಾಗುವವರಿಗೆ ತತ್ಕ್ಷಣದಲ್ಲಿ ಚಿಕಿತ್ಸೆಯನ್ನ ನೀಡಲು ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ಮಾಡೈತಿ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಏನಪ್ಪಾ ಅಂದ್ರ ನಮ್ಮನ್ನೆಲ್ಲ ಅಗಲಿದ ನಂತರ ಈ ಒಂದು ರಾಜ್ಯ ಸರ್ಕಾರ ಅವರ ಹೆಸರಿನ ಮೇಲೆ ಈ ಒಂದು ಯೋಜನೆಯನ್ನು ತಂದತ್ತ. ಪುನೀತ್ ಹೃದಯ ಜ್ಯೋತಿ ಎಂಬ ಒಂದು ಯೋಜನೆಯನ್ನು ತಂದರೆ. ಇತ್ತೀಚೆಗೆ ಹೊಯ್ಸಳ ಕಾಲದ ಶಿಲಾಶಾಸನ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಗೈತಿ? ಹೊಯ್ಸಳ ಕಾಲದಂತಹ ಒಂದು ಶಿಲಾಶಾಸನ ಐತಿ, ಅದು ಇತ್ತೀಚೆಗೆ ಪತ್ತೆಯಾಗೈತಿ. ಎಲ್ಲಿ ಪತ್ತೆಯಾಗಿತ್ತಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯಾಗಿ ಪತ್ತೆಯಾಗೈತಿ. ಮಂಡ್ಯ ಜಿಲ್ಲೆ ರೀ, ಮಂಡ್ಯದ ಗಂಡು ಇಲ್ಲಿ ಏನಪ್ಪ ಅಂದ್ರೆ ಪತ್ತೆಯಾಗೈತಿ. ವನ್ಯಜೀವಿ ಸಂರಕ್ಷಣೆಗಾಗಿ ಅರಣ್ಯ ಇಲಾಖೆಯಿಂದ ಬಿಡುಗಡೆಯಾದಂತಹ ಅಪ್ಲಿಕೇಶನ್ ಯಾವುದಂದ್ರೆ ಗರುಡ ಅಪ್ಲಿಕೇಶನ್ ರೀ. ವನ್ಯಜೀವಿ ಸಂರಕ್ಷಣೆ ಅರಣ್ಯ ಇಲಾಖೆಯಿಂದ ಬಿಡುಗಡೆ ಆದಂತ ಒಂದು ಅಪ್ಲಿಕೇಶನ್ ಗರುಡ ಅಪ್ಲಿಕೇಶನ್. ಗರುಡ ಅಂದ್ರೆ ಇದು ಮ್ಯಾಗ್ ಡ್ರೋನ್ ಬಿಡ್ತೀವಲ್ಲ, ಅದ. ಇದೇ ರೀತಿ ಏನಪ್ಪ ಅಂದ್ರೆ ಒಂದಾಗಿತ್ತು ಎಲ್ಲಂದ್ರೆ ಅಸ್ಸಾಮದ ಖಜಿರಂಗ ಉದ್ಯಾನವನದ ಕೂಡ ಇದನ್ನು ಕುಣಿಸಿದ್ದಾರೆ. ಸೊ ಅಲ್ಲಿ SS ಆಗೈತಿ. ನೆಕ್ಸ್ಟ್ ಇಲ್ಲಿ ನಮ್ಮ ನಾಗರಹೊಳೆ ಯಾವ್ದಪ್ಪ ಅಂದ್ರೆ ಚಾಮರಾಜನಗರಲ್ಲಿ ಇರ್ತಕ್ಕಂತಹ ನಾಗರಹೊಳೆ ರಾಜೀವ್ ಗಾಂಧಿ ಅಭಯಾರಣ್ಯ ಅಲ್ಲಿ ಏನಪ್ಪಾ ಅಂದ್ರೆ ಕುಣಿಸಿದಾರು. ನೆಕ್ಸ್ಟ್ ನೋಡ್ರಿ ಏನದ, ಇತ್ತೀಚೆಗೆ ದೆಹಲಿಯ ಔರಂಗಜೇಬ್ ರಸ್ತೆಯನ್ನ ಏನಂದು ಮರುನಾಮಕರಣ ಮಾಡಿದ್ದಾರೆ? APJ ಅಬ್ದುಲ್ ಕಲಾಂ ಅಂತ ಮಾಡ್ಯಾರ್ರಿ. ಔರಂಗಜೇಬನ್ ತೆಗೆದ APJ ಅಬ್ದುಲ್ ಕಲಾಂ ಅವರನ್ನ, APJ ಅಬ್ದುಲ್ ಕಲಾಂ ಅವರ ಒಂದು ಹೆಸರನ್ನ ಮರುನಾಮಕರಣ ಮಾಡಿದ್ದಾರ. ಇತ್ತೀಚೆಗೆ ಒಡಿಶಾದ ಮೊದಲ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಿರೂಪಕಿಯ ಹೆಸರು ಏನಪ್ಪಾ ಅಂದ್ರೆ ಲೀಸಾ ರೀ. ಲೀಸಾ ಎಂಬ ಒಂದು ಕೃತಕ ಬುದ್ಧಿಮತ್ತೆಯ ಲೇಡಿಯನ್ನ ರೆಡಿ ಮಾಡಿದರು. ಫ್ರಾನ್ಸ್ ದೇಶದ ಪ್ರಮುಖ ವೈಮಾನಸಿಕ ಕ್ಷೇತ್ರದ ಕಂಪನಿಯ ಸ್ಟ್ಯಾಪ್ರಸ್ನ ಅತಿ ದೊಡ್ಡ ಏರೋಸ್ಪೇಸ್ ಯಂತ್ರಗಳು ತಯಾರಿಕಾ ಘಟಕ ಎಲ್ಲಿ ಸ್ಥಾಪಿಸಲು ಮುಂದಾಗಿದೆ ಅಂದ್ರೆ ಹೈದರಾಬಾದ್ ರೀ. ಇದ ಫ್ರಾನ್ಸ್ನಲ್ಲಿ ದೇಶದಲ್ಲಿ ಇರ್ತಂತಹ ಪ್ರಮುಖ ವೈಮಾನಸಿಕ ಕ್ಷೇತ್ರದ ಕಂಪನಿ ಯಾವ್ದ್ರಿ? ಸ್ಟ್ಯಾಪ್ರಸ್ನ ಅತಿ ದೊಡ್ಡ ಏರೋಸ್ಪೇಸ್ ಯಂತ್ರಗಳ ತಯಾರಿಕೆ ಘಟಕ ಎಲ್ಲಂದ್ರೆ ಹೈದರಾಬಾದ್ದಾಗ ರೀ. ಹೈದರಾಬಾದ್ದಾಗ ಸ್ಥಾಪನೆ ಮಾಡಕತ್ತ. ಹಿಂಗಿದಾಗ ಬೆಂಗಳೂರು ಹಾಕೋ ಚಾನ್ಸ್ ಭಾಳ ಇರ್ತೈತಿ. ಯಾಕಂದ್ರೆ HAL BHAL ಇವೆಲ್ಲ ಅದಾವಲ್ಲ, ಇಂಥದ್ದು ಅಲ್ಲೇ ಮಾಡ್ಬೋದು ಅಂತ ನೀವು ತಪ್ಪು ಏನಂದ್ರೆ ಬೆಂಗಳೂರು ಹಾಕ್ಬೇಡ್ರಿ, ಹೈದರಾಬಾದ್ದಾಗ ಐತಿ. ಇತ್ತೀಚೆಗೆ ಚಂದ್ರಯಾನ 3 ಯಶಸ್ವಿನ ನಂತರ ರಾಕೆಟ್ ಹುಮನ್ ಆಫ್ ಇಂಡಿಯಾ ಎಂದು ಯಾರು ಖ್ಯಾತಿಗೆ ಒಳಗಾಗ್ಯದ ಅಂದ್ರೆ ರೀತಾ ಖರಿದಾಳ್ ಅಂದ್ರೆ ನಡೀತಿದೆ. ರೀತು ಖರಿದಾಳ್ ಅವರು ರಾಕೆಟ್ ಹುಮನ್ ಆಗಿದ್ದಾರೆ ನೋಡ್ರಿ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠವು ಯಾವ ವನ್ಯಜೀವಿ ಅಭಯಾರಣ್ಯವನ್ನ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರದೇಶವೆಂದು ಘೋಷಿಸಲು ಗೋವಾ ಸರ್ಕಾರಕ್ಕೆ ಸೂಚನೆ ಮಾಡೈತಿ? ಏನಂದ್ರ ಗೋವಾ ಪೀಠವು ಬಾಂಬೆ ಹೈಕೋರ್ಟ್ ರೀ. ಬಾಂಬೆ ಹೈಕೋರ್ಟ್ ಅಂದ್ರೆ ಗೋವಾ ಹೈಕೋರ್ಟ್ ಬರ್ತೈತೆ, ಹೌದನ್ನ.
ಗೋವಾ ಪೀಠವು ಯಾವ ವನ್ಯಜೀವಿ ವಿಧಾನವನ್ನು ಏನು ಮಾಡಿದೆ ಅಂದರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರದೇಶವೆಂದು ಘೋಷಣೆ ಮಾಡಿರಿ ಅಂತ ಗೋವಾ ಸರ್ಕಾರಕ್ಕೆ ಮನವಿ ಕೊಟ್ಟೈತಿ. ಅದೇ ಮಹದೇವಿ ಅಲ್ಲ, ಮಹದೇವಿ ವನ್ಯಜೀವಿ ಅಭಯಾರಣ್ಯ ಇದು ಇರ್ತಕ್ಕಂಥದ್ದು ಗೋವಾದಾಗ ನೋಡ್ರಿ. ಹಂಗಾರೆ ಕೇಳಿದಾಗ ಹೇಳ್ಬೇಕು ನೀವು, ಮಹದೇವಿ ಅಭಯಾರಣ್ಯ ಇರೋದು ಗೋವಾದಲ್ಲ. ಸರ್ಕಾರಿ ಮಹಿಳಾ ಉದ್ಯೋಗಗಳಿಗೆ 1 ವರ್ಷ ಹೆರಿಗೆ ರಜೆಯನ್ನು ನೀಡಿದ ರಾಜ್ಯ ಸಿಕ್ಕಿಂ ರೀ. ಸರ್ಕಾರದವರು ಆಗಿರ್ಬೇಕು, ಸರ್ಕಾರಿ ನೌಕರಿ ಇಡಬೇಕು, ಅವಂಥವ್ರಿಗೆ ಮಾತ್ರ 1 ವರ್ಷ ರಜೆಗಳನ್ನ ಘೋಷಣೆ ಮಾಡಿದ್ದಾರೆ. ಯಾರು? ಸಿಕ್ಕಿಂ ರಾಜ್ಯದವರು. ನೆಕ್ಸ್ಟ್, ಕೇಂದ್ರ ಸರ್ಕಾರ ನೀತಿ ಆಯೋಗದಿಂದ ನೀಡತಕ್ಕಂತಹ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನ ಯಾರು ಪಡೆದಾರಪ್ಪ ಅಂದ್ರೆ ಮಸ್ಕಿ ಪಡ್ದತಿ. ಹಂಗಾರ ಮಸ್ಕಿಯಲ್ಲಿ ಅದು ಕಂಡುಬರ್ತದೆ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ರೀ. ಅಲ್ಲ, ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ನೆಕ್ಸ್ಟ್, ಚಂದ್ರಯಾನ 3 ಯೋಜನೆ ಯಶಸ್ವಿಗೊಂಡ ನೆನಪಿಗಾಗಿ ನರೇಂದ್ರ ಮೋದಿಯವರು ಈ ಯಾವ ದಿನವನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಕರೀತಾರೆ ಅಂದ್ರೆ ಆಗಸ್ಟ್ 23 ರೀ. ಆಗಸ್ಟ್ 23 ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಕರಿತೀವಿ, ಹೌದಲ್ಲ? ನೆಕ್ಸ್ಟ್ ನೋಡ್ರಿ, NCERT ಪಠ್ಯ ಪುಸ್ತಕಗಳ ಪರೀಕ್ಷೆ ನಡೆಸಲು ಯಾವ ಅಧ್ಯಕ್ಷತೆ ಯಾರ ಅಧ್ಯಕ್ಷ ಸಮಿತಿಯನ್ನ ನೇಮಕ ಮಾಡಿದಾರು ಅಂತ ಹೇಳಿದ್ರೆ ನೀವು MC Pant ರೀ. MC Pant ಅವರ ಒಂದು ಹೆಸರಿನ ಆಯೋಗದ ಮುಖಾಂತರ NCERT ಒಂದು ಪರೀಕ್ಷರನ್ನ ಪಠ್ಯ ಪುಸ್ತಕಗಳನ್ನ ಪರೀಕ್ಷೆ ನಡೆಸಲು ಇವರ ಅಧ್ಯಕ್ಷತೆ ಮೇಲೆಗೆ ರಚನೆ ಮಾಡಿದ್ದಾರೆ. ನೆಕ್ಸ್ಟ್, ಒಂದು ದೇಶ ಒಂದು ಚುನಾವಣೆ ಸಂಬಂಧ ಯಾರ ನೇತೃತ್ವವನ್ನು ರಚನೆ ಮಾಡಿದ್ದಾರೆ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಏಕಕಾಲದಲ್ಲಿ ಆಗ್ಬೇಕಂತೇಳಿ ಒಂದು ಸಮಿತಿ ಮಾಡಿದ್ರು. ಆ ಸಮಿತಿಯ ಹೆಸರು ಏನಪ್ಪ ಅಂದ್ರೆ ಮಾಜಿ ರಾಷ್ಟ್ರಪತಿ ಆದಂತಹ ರಾಮನಾಥ್ ಕೋವಿಂದ್ ಅವರ ಹೆಸರಿನಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಿದ್ದಾರೆ, ಗೊತ್ತಿರಲಿ. ನೆಕ್ಸ್ಟ್, ಸುದ್ದಿಯಲ್ಲಿರ್ತಕ್ಕಂತಹ ಕಚ್ತೀವು ದೀಪವು ಯಾವ 2 ದೇಶಗಳನ್ನ ಕಚ್ತೀವು ದೀಪ ಇದಷ್ಟು ಮಿಸ್ಟೇಕ್ ಆಗಿದೆ. ಕಚ್ತೀವು ದೀಪವು ಯಾವ 2 ದೇಶಗಳ ಮಧ್ಯೆ ಅದ ಅಂತಂದ್ರೆ ಭಾರತ ಮತ್ತು ಶ್ರೀಲಂಕಾ ಮಧ್ಯಗಳ ಐತಿ ನೋಡ್ರಿ. ಭಾರತ ಮತ್ತು ಶ್ರೀಲಂಕಾ ಮಧ್ಯಗಳ ನಂದಿವೆ ಐತಿ ಇದೊಂದು ದೀಪ. ಹಳೆಯ ಸಂಸತ್ ಭವನಕ್ಕೆ ಇತ್ತೀಚೆಗೆ ಶುಭ ವಿದಾಯ ಹೇಳಿದ್ದು ಈ ಕಟ್ಟಡವನ್ನು ಇನ್ನು ಮುಂದೆ ಏನಂತ ಹೇಳಿ ಕರೀತಾರು ಅಂದ್ರೆ ಅದನ್ನೇ ಸಂವಿಧಾನ ಭವನ್, ಸಂವಿಧಾನ ಭವನ್ ಎಂದು ಕರೆಯಬಹುದಾಗ್ತದ. ಇತ್ತೀಚೆಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ರಾಷ್ಟ್ರಪತಿ ಅಂಕಿತ ಹಾಕಿದ್ದು ಸಂವಿಧಾನದ 8ನೇ ತಿದ್ದುಪಡಿ. ಇದು ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು. 8ನೇ ತಿದ್ದುಪಡಿ ಅಂದ್ರೆ 106ನೇ ತಿದ್ದುಪಡಿ, 128ನೇ ತಿದ್ದುಪಡಿ ಮಸೂದೆ ಆಗಿರ್ತದ ಇದು 106ನೇ ತಿದ್ದುಪಡಿ ರೀ. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಯುನೆಸ್ಕೋ ಪಟ್ಟಿಗೆ ಸೇರಿದ ಭಾರತದ 2 ತಾಣಗಳು ಯಾವ್ಯಾವು? 41 42 ಆಗಿರ್ತೈತಿ. 41ನೇದು ಠಾಕೂರ್ ಅವರ ಶಾಂತಿ ನಿಕೇತನ ಅಂದ್ರೆ ಅವರ ನಿವಾಸ, ರವೀಂದ್ರನಾಥ್ ಟ್ಯಾಗೂರ್ ಅವರು ಪಶ್ಚಿಮ ಬಂಗಾಳದಾಗ ಐತಿ. ಓಕೆ, ನೆಕ್ಸ್ಟ್, ಇದು 42ನೇದ ಹೊಯ್ಸಳರ ಕಾಲದ 3 ದೇವಾಲಯಗಳು. ಆ ದೇವಾಲಯಗಳು ಯಾವಂದ್ರೆ ಇದು DR ಆಗಲಿ ಸಿವಿಲ್ ಆಗಲಿ ಕ್ವಶನ್ಸ್ ಬರುವಂತಹ ಸಂಭವ ಅದ ನೋಡ್ಕೊರಿ. ಸ್ವಲ್ಪ, ಬೇಲೂರಿನ ಚನ್ನಕೇಶ್ವರ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ, ಈ 3 ದೇವಾಲಯಗಳು ಹೊಯ್ಸಳರ ಕಾಲದಾಗ ಸಂಬಂಧಪಟ್ಟವು. ಹಂಗಾರ ಹೊಯ್ಸಳರ ಕಾಲದ 3 ದೇವಾಲಯಗಳು ಮತ್ತು ಅದೇ ರೀತಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಶಾಂತಿ ನಿಕೇತನ 41 42 ಇವಕ್ಕೆ ಎಲ್ಲಿಯವ ಯುನೆಸ್ಕೋ ಪಟ್ಟಿಗೆ ಸೇರಿದಂಥ ಭಾರತದ 2 ತಾಣಗಳು ಇತ್ತೀಚೆಗೆ, ಹೌದಲ್ಲ? ನೆಕ್ಸ್ಟ್ ನೋಡ್ರಿ, G20 ಶೃಂಗಸಭೆಯಲ್ಲಿ ಭಾಗವಹಿಸಿದಂಥ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ, ಡೈರೆಕ್ಟ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು ಕೇಳ್ಕೊಂತ, ಈ G20ಯಲ್ಲಿ ಭಾಗವಹಿಸಿದಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಪೋರ್ಚುಗಲ್ ರಾಷ್ಟ್ರದವರು ಇದೆ, ಪೋರ್ಚುಗಲ್ ಇವರ ರಾಷ್ಟ್ರ ಪೋರ್ಚುಗಲ್ದವರು. ನೆಕ್ಸ್ಟ್, ವಿಚಾರಣಾಧೀನ ಕೈದಿಗಳ ಮಾನಿಟರಿಂಗ್ ಸಲುವಾಗಿ GPS ಟ್ರ್ಯಾಕಿಂಗ್ ಸಾಧನವನ್ನು ಜೋಡಿಸಲು ಯಾವ ಸರ್ಕಾರ ಪ್ರಸ್ತಾವನೆ ನೀಡಿದೆ? ಯಾರಿಗೆ? ಕೈದಿಗಳಿಗೆ. ವಿಚಾರಣಾ ಕೈದಿಗಳಿಗೆ ಮಾನಿಟರಿಂಗ್ ಸಲುವಾಗಿ GPS ರೀ ಟ್ರ್ಯಾಕಿಂಗ್ ಅನ್ನ ಸಾಧನವನ್ನ ಜೋಡಿಸಲು ಒಂದು ಸರ್ಕಾರ, ಯಾವ ರಾಜ್ಯ ಸರ್ಕಾರಪ್ಪ ಅಂದ್ರೆ ಒಡಿಶಾ ರಾಜ್ಯ ಸರ್ಕಾರ ಇದೊಂದು ಪ್ರಸ್ತಾವವನ್ನ ಸಲ್ಲಿಸೈತಿ. ಇದು ಮಾಡಿದ್ರೆ ಬಹಳ ಯೂಸ್ ಆಕೈತಿ ಅಂತ ಹೇಳಿ. ಇತ್ತೀಚೆಗೆ ಪಂಜಾಬ್ ಸರ್ಕಾರ ಅತಿ ಹೆಚ್ಚು ಇಳುವರಿ ನೀಡುವ ಯಾವ ಭತ್ತದ ತಳಿಯನ್ನ ನಿಷೇಧ ಮಾಡಿದ್ದಾರೆ? ಪಂಜಾಬ್ ಸರ್ಕಾರ ಅತಿ ಹೆಚ್ಚು ಭತ್ತದ ತಳಿ ಅಲ್ಲ, ಆ ಭತ್ತ ತಳಿಯನ್ನ ನಿಷೇಧ ಮಾಡಿದ್ದಾರೆ ಅಂದ್ರೆ ಅದೇ ಪೂಸಾ 44 ಎಂಬ ಭತ್ತದ ತಳಿಯನ್ನ ನಿಷೇಧ ಮಾಡಿದ್ದಾರೆ. ಇಳುವರಿ ನೀಡುತ್ತೆ, ಅತಿ ಹೆಚ್ಚು ಇಳುವರಿ ನೀಡುತ್ತೆ ಅದರಲ್ಲಿ, ಆದರೂ ಏನ್ ಮಾಡಿದಾರೆ ಅಂದ್ರೆ ನಿಷೇಧ ಮಾಡಿದಾರು. ಸುದ್ದಿಯಲ್ಲಿರ್ತಕ್ಕಂತಹ ಕೊರೋನಾ ವೈರಸ್ ಸೋಂಕಿಗೆ ಲಸಿಕೆ ಕಣ್ಣು ಹಿಡಿಯಲು ವೈದ್ಯರ ತಂಡ ಒಂದು ಶ್ರಮ ಪಟ್ಟಿತ್ತು. ಆ ಹೆಸರಿನಿಂದ ಒಂದು ಪಿಕ್ಚರ್ ಆಗೈತಿ. ಆ ಪಿಕ್ಚರ್ ಹೆಸರು ಏನಕ್ಕೆ ಯಾರು? ದಿ ವ್ಯಾಕ್ಸಿನ್ ವಾರ್ ರೀ. ಈ ಒಂದು ಪಿಕ್ಚರ್ ತೆಗ್ದಾರು. ಇದು ಏನಕ್ಕೆ ಒಳಗೊಂಡೈತಿ ಅಂದ್ರೆ ಕರೋನಾ ಟೈಮ್ದಾಗ ವೈದ್ಯರ ತಂಡ ಏನೇನು ಕೆಲಸ ಮಾಡೈತಿ, ಎಷ್ಟು ಶ್ರಮ ಪಟ್ಟೈತಿ ಕೈದಿ ಅದನ್ನ ಕುರಿತು ಸವಿಸ್ತಾರವಾಗಿ ಹೇಳಿದ್ದಾರೆ. ಶುದ್ಧ ಗಾಳಿ ಹೊಂದಿರುವ ದೇಶದ ಪ್ರಥಮ 10 ಸ್ಥಳಗಳಲ್ಲಿ ಮೊದಲ ಸ್ಥಾನ ಪಡೆದಂತ ಸ್ಥಳ ಯಾವ್ದಪ್ಪ ಅಂದ್ರೆ ಅದೇ ಮಿಜೋರಾಂನ ಐಜ್ವಾಲ.
ಮಿಜೋರಾಂನ ಐಜ್ವಾಲ. ನೆಕ್ಸ್ಟ್ ನೋಡ್ರಿ, ಎರಡನೇ ಸ್ಥಾನ ನಮ್ಮ ಹೆಮ್ಮೆಯ ಚಿಕ್ಕಮಗಳೂರು, ಹೆಮ್ಮೆಯ ಚಿಕ್ಕಮಗಳೂರು. ಮೊದಲನೇ ಸ್ಥಾನ ಮಿಜೋರಾಂ, ಆದ್ರೆ ಕರ್ನಾಟಕ ಎರಡನೇ ಸ್ಥಳ, ಅದ್ರೂಗ ಚಿಕ್ಕಮಗಳೂರದಾಗ್ರಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಗಂಗಾ ನದಿಯ ಡಾಲ್ಫಿನ್ ಅನ್ನ ತನ್ನ ರಾಜ್ಯ ಜಲಚರ ಎಂದು ಘೋಷಿಸಿದ್ರೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶ, ಉತ್ತರ ಪ್ರದೇಶ ಬಗ್ಗೆ ಮಾತಾಡಂಗಿಲ್ಲ, ಮಾತಾಡ್ರೆ ಅಷ್ಟ ಮತ್ತೆ ಜೈಶಿವಿನ ಬರ್ತದೆ. ಉತ್ತರ ಪ್ರದೇಶ ರೀ, ಹೌದಲ್ಲ. ಬಿಹಾರ ನಂತರ ಜಾತಿ ಜನಗಣತಿಗೆ ಆದೇಶ ನೀಡಲು ಅನುಮತಿಸಿದಂತಹ ರಾಜ್ಯ ರಾಜಸ್ಥಾನ. ಈಗ ಬಿಹಾರ ಜಾತಿ ಜನಗಣತಿ ಮಾಡಿ ವರದಿಯನ್ನು ಸಲ್ಲಿಸೈತಿ. ಅದೇ ರೀತಿ ನೆಕ್ಸ್ಟ್ ಯಾವುದು ಅಂದ್ರೆ ರಾಜಸ್ಥಾನ ಮಾಡ್ತಾರಂತ ಅನುಮೋದಿತೆಯನ್ನು ಸಿಕ್ಕದವರಿಗೂ ಕೂಡ. ನೆಕ್ಸ್ಟ್, ಭಾರತದ ಹೊರಗಿನ ವಿಶ್ವ ಅತಿ ದೊಡ್ಡ ಆಧುನಿಕ ಹಿಂದೂ ದೇವಾಲಯ ಅಕ್ಷರಧಾಮ ಎಲ್ಲಿ ನಿರ್ಮಾಣವಾಗಲಿದೆ ಅಂದ್ರೆ ಅಮೆರಿಕದ ನ್ಯೂಜೆರ್ಸಿ. ಹೇ ನಿಮ್ಗೆ, ಅಮೆರಿಕದ ನ್ಯೂಜೆರ್ಸಿ ನಾರಾಯಣ ಸ್ವಾಮಿ ಒಂದು ದೇವಸ್ಥಾನ ಏನಪ್ಪಾ ಅಂದ್ರೆ ನಿರ್ಮಾಣ ಆಗತ್ತದ. ಮೊದಲನೇದು ಕಾಂಬೋಡಿಯಾ ಅಂಗರ್ವಾಟ್ ದೇವಾಲಯ, ಎರಡನೇದ ಇದ ದೇಶದ ಹೊರಗ್ರಿ. ಸುಮಾರು ದಶಕದ ನಂತರ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಪ್ರಯಾಣಿಕ ದೋಣಿ ಸಂಚಾರ, ಒಂದು ದೋಣಿ ಸಂಚಾರ ಏನ್ ಮಾಡೈತೆ ಅಂದ್ರೆ ಆರಂಭವಾಗಿದ್ದು ಯಾವ ಯಾವ ನಗರಗಳ ಮಧ್ಯೆ ಆಕೈತೆ ಅಂದ್ರೆ ತಮಿಳುನಾಡಿನ ನಾಗಪಟ್ಟಣಂ ಮತ್ತು ಶ್ರೀಲಂಕಾದ ಜಾಫ್ನಾದ ಕಂಕೆ ಸಂತೈರೈ. ಕಂಕೆ ಸಂತರೈ ಶ್ರೀಲಂಕಾದ್ದು, ನಮ್ಮ ತಮಿಳುನಾಡದ್ದು ನಾಗಪಟ್ಟಣಂ. ಹಂಗ ಭಾರತ ಮತ್ತು ಶ್ರೀಲಂಕಾ ಅಂದ್ರೂ ಅಡ್ಡಿ ಇಲ್ಲ, ಯಾವುದು ಒಂದು ದೋಣಿ ಸಂಚಾರ ಚಾಲು ಆಗಿದೆ. ಅದು ಬಿಡುಗಡೆಯಾಗಲಿರುವಂತಹ ಇಸ್ರೋದ ಮುಖ್ಯಸ್ಥ ಎಸ್ ಸೋಮನಾಥನ್ ಅವರ ಆತ್ಮಚರಿತ್ರೆ ಯಾವುದಂದ್ರೆ ನಿಲುವು ಕುಡಿಚ ಸಿಂಹಗಳೈನ್. ನೋಡ್ರಿ ಅವ್ ಹಂಗಿರ್ತಾವು, ನಿಲುವು ಕುಡಿಚ ಸಿಂಹಗಳನ್ ಎಂಬ ಒಂದು ಕಾದಂಬರಿ. ಇದು ಮಲಯಾಳ ಭಾಷೆಯಲ್ಲಿ ಇರ್ತಕ್ಕಂತಹ ಒಂದು ಕಾದಂಬರಿ ಏನಾಗೈತೆ ಅಂದ್ರೆ ಚರಿತ್ರೆ ಬಿಡುಗಡೆ ಆಗೈತಿ. ಇಸ್ರೋದ ಮುಖ್ಯಸ್ಥದಂತಹ ಎಸ್ ಸೋಮನಾಥ್ ಅವರ ಆತ್ಮಚರಿತ್ರೆ. ವ್ಯಾಲಿ ಕ್ವೀನ್ ಹೆರಿಟೇಜ್ ರೈಲು, ನೋಡ್ರಿ ವ್ಯಾಲಿ ಕ್ವೀನ್ ಹೆರಿಟೇಜ್ ರೈಲು ಯಾವ ರಾಜ್ಯದಲ್ಲಿ ಆರಂಭವಾಗಿದೆ ಅಂದ್ರೆ ರಾಜಸ್ಥಾನದಾಗ ಆಗೈತ್ರಿ. ವ್ಯಾಲಿ ಕ್ವೀನ್ ರಾಜಸ್ಥಾನದಾಗ ಆಗೈತಿ. ಭಾರತ ಉಕ್ಕಿನ ಮನುಷ್ಯ ಎಂದೇ ಹೆಸರಾದಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನವಾದಂತಹ ಅಕ್ಟೋಬರ್ 31ರಂದು ರಾಷ್ಟ್ರವ್ಯಾಪಿ ಮೋದಿಯವರು ಯಾವ ಉಪಕ್ರಮಕ್ಕೆ ಚಾಲನೆ ನೀಡಿದ್ದರು, ಏನಂತ ಹೇಳಿ ಚಾಲನೆ ನೀಡಿದಾರೆ ಅಂತ ಕ್ವಶನ್ ಅದ. ಏನದ, ಮೇ ಭಾರತ ಅಥವಾ ಮೇರಾ ಯುವ ಭಾರತ್, ಮೇ ಭಾರತ ಅಥವಾ ಮೇರಾ ಯುವ ಭಾರತ್ ಎಂಬ ಒಂದು ಉಪಕ್ರಮ ಮುಖಾಂತರ ಚಾಲನೆ ನೀಡ್ತಾರ್ರಿ. ಯಾರ ಒಂದು ಜನ್ಮದಿನವನ್ನ, ಉಕ್ಕಿನ ಮನುಷ್ಯವಾದಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನವನ್ನ. ಯುನೆಸ್ಕೋ ಸೃಜನಶೀಲ ನಗರಗಳ ಪಟ್ಟಿ ಸೇರ್ಪಡೆಗೊಂಡಂತಹ ಭಾರತದ ಎರಡು ನಗರಗಳು ಮಧ್ಯಪ್ರದೇಶದ ಗ್ವಾಲಿಯರ್ ಮತ್ತು ಕೇರಳದ ಕೊಯಿಸ್ಕುಡಿ. ಕೊಜ್ಜಿಕುಡಿ ಅಲ್ರಿ, ಕೊಯ್ಜಿಕುಡಿ, ಕೇರಳದ ಕೊಯ್ಜಿಕುಡಿ, ಇದನ್ನು ಮಿಸ್ಟೇಕ್ ಇದೆ. ಸುದ್ದಿಯಲ್ಲಿರ್ತಕ್ಕಂತಹ ಜಿಹೋವನ್, ಜಿಹೋವನ್ ಸಾಕ್ಷಿಗಳ ಗುಂಪಿನ ಕ್ರೈಸ್ತ ಧರ್ಮ ಇದೆ. ಇದೊಂದು ಸಾಕ್ಷಿಗಳ ಗುಂಪಿನ ಮೇಲೆ ಮೂರು ಸರಣಿ ಸ್ಫೋಟಗಳು ನಡೆಸಿದ್ದು. ಈಗೀಗ ಏನಂತಂದ್ರೆ ಮೂರು ಸರಣಿ ಸ್ಫೋಟಗಳು ನಡೆದಿದ್ದು. ಈ ಘಟನೆ ಎಲ್ಲಿ ನಡೆದೈತೆ ಅಂತ ಕೇಳಿದಾರು, ಕೇರಳದ ಕೊಚ್ಚಿ ಸಮೀಪದ ಕಲೆಮರೆಸೈ, ಕೇರಳದ ಕೊಚ್ಚಿ ಸಮೀಪ ಇರ್ತಕ್ಕಂತಹ ಕಲ್ಮೈಸೈರಿ ಎಂಬ ಒಂದು ಗ್ರಾಮದಲ್ಲಿ ಅಥವಾ ಸ್ಥಳದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಸ್ಫೋಟ ಆಗೈತಿ. ಗೊತ್ತಿರಿ ಜೆಹೋವನ್ ಅಂತಂದ್ರೆ ಸಾಕ್ಷಿಗಳ ಗುಂಪು, ಕ್ರೈಸ್ತರ ಗುಂಪದೊಂದು, ಅಲ್ಲಿ ಸ್ಫೋಟ ಆಗೈತಿ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆಗೊಳಿಸುವ ದೇಶದ ಮೊದಲ ಹೆಗ್ಗಳಿಕೆಗೆ ಪಾತ್ರರಾಗಲು ಮುಂದಾದಂತಹ ರಾಜ್ಯ ಉತ್ತರಾಖಂಡ. ಉತ್ತರಾಖಂಡ ಇದರ ಬಗ್ಗೆ ಕ್ವಶನ್ ಬರೋ ಸಂಭವ ಭಾಳ ಅದ, ಇನ್ನೊಂದ್ಸಲ ಕ್ಲಿಯರ್ ಆಗಿ ನೋಡೋದ್ರ ಬಗ್ಗೆ. ನೆಕ್ಸ್ಟ್, ಪ್ರತಿ ವರ್ಷ ನವೆಂಬರ್ 15ರಂದು ಯಾರ ಗೌರವಾರ್ಥವಾಗಿ ಜನಜಾತಿ ಗೌರವ ದಿವಸ್ ಅನ್ನ ಆಚರಿಸ್ತೀವಿ ಜನವರಿ 15ರಂದು ಅಂತಂದ್ರೆ ಬಿರ್ಸಾ ಮುಂಡಾ ರೀ, ಹೌದಲ್ಲ, ಬಿರ್ಸಾ ಮುಂಡಾ ಅವರ ಒಂದು ಜನ್ಮದಿನವನ್ನ ಜನಜಾತಿ ದಿನವನ್ನಾಗಿ ಆಚರಿಸ್ತೀವಿ. ಸದರ್ ಹಬ್ಬ ಎಂಬ ಎಂಬೆ ದನಗಳ ಹಬ್ಬವನ್ನ ಎಲ್ಲಿ ಆಚರಿಸ್ತಾರ ಅಂದ್ರ ಸದರ್ ಹಬ್ಬ ನೋಡ್ರಿ ಹೈದರಾಬಾದ್, ಸದರ್ ಹಬ್ಬ ಹೈದರಾಬಾದ್, ಹೈದರಾಬಾದಿ ಬಿರಿಯಾನಿ. ಸುದ್ದಿಯಲ್ಲಿ ಕಂಡು ಬಂದ ಸಿಲ್ಕಿಯಾದ ಸುರಂಗ, ಸಿಲ್ಚಾರ್ ರೀ ಸಾರಿ, ಸುದ್ದಿಯಲ್ಲಿ ಕಂಡು ಬಂದಂತಹ ಸಿಲ್ಚಾರ್ ಸುರಂಗವು ಯಾವ ರಾಜ್ಯದಲ್ಲಿದೆ, ಯಾವ ರಾಜ್ಯದಲ್ಲಿ ರೀ? ಉತ್ತರಾಖಂಡ, ಉತ್ತರಾಖಂಡದಾಗೈತ್ರಿ ಸಿಲ್ಚಾರ್ ಸುರಂಗ. ಎಸ್ ಪಿ ಜಿ ಮುಖ್ಯಸ್ಥರಾಗಿ ಯಾವ ಅಧಿಕಾರಿಯು ನೇಮಿಸಲಾಗಿದೆ, ಯಾರನ್ನ ಎಸ್ ಪಿ ಜಿ ಅಧಿಕಾರಿಯನ್ನಾಗಿ ನೇಮಕ ಮಾಡಿದಾರೆ ಅಂದ್ರೆ ಅಲೋಕ್ ಶರ್ಮಾ ರೀ. ಅಲೋಕ್ ಶರ್ಮಾ ಅವರು ಎಸ್ ಪಿ ಜಿಯ ಮುಖ್ಯಸ್ಥರಾಗಿ ನೇಮಕವಾಗಿದ್ದಾರೆ. ಇತ್ತೀಚೆಗೆ ಎಲ್ಲಿ ಕೃತಕ ಬುದ್ಧಿ ಮತ್ತೆ ಸ್ಮಾರ್ಟ್ ಮತ ಕೇಂದ್ರವನ್ನು ಸ್ಥಾಪಿಸಲು ಮುಂದಾಗೈತಪ್ಪ ಅಂತಂದ್ರೆ ಮಧ್ಯಪ್ರದೇಶದ ಇಂದೋರ್ದಾಗ ರೀ. ಮಧ್ಯಪ್ರದೇಶದ ಇಂದೋರ್ದಾಗ ಕೃತಕ ಬುದ್ಧಿ ಮತ್ತೆ ಸ್ಮಾರ್ಟ್ ಮತಕೇಂದ್ರವನ್ನು ಮತಗಂಟೆಯನ್ನು ಪ್ರಾರಂಭಿಸಲು ಮುಂದಾಗಿದ್ದಾರೆ. ಸುದ್ದಿಯಲ್ಲಿರ್ತಕ್ಕಂತಹ ಪ್ರಪಂಚದಲ್ಲಿ ಅತ್ಯಂತ ಸ್ವಚ್ಛ ನದಿಗಳಲ್ಲಿ ಒಂದೆನಿಸಿದಂತಹ ಭಾರತದ ನದಿ ಯಾವುದಾದ್ರೆ ಅದೇ ಮೇಘಾಲಯದ ಉಮ್ಗ್ಲೋಟ್.
ಮೇಘಾಲಯದ ಉಮ್ಗ್ಲೋಟ್ ನದಿಯು ಭಾರತದ ಅತ್ಯಂತ ಶುದ್ಧ ನೀರಿಂದ ಪ್ರಪಂಚದಲ್ಲಿ ಅತ್ಯಂತ ಸ್ವಚ್ಛಮಯ ನೀರಿಂದ ಕೂಡಿದಂಥ ಒಂದು ನದಿ ಆಗಿರುತ್ತದೆ ರೀ. ದಿ ಆರ್ಟ್ಸ್ ಆಫ್ ಹ್ಯಾಪಿನೆಸ್ ಕೃತಿಯನ್ನು ರಚಿಸಿದವರು ಯಾರಂದ್ರೆ ದಲೈ ಲಾಮ ಅವರು ದ ಆರ್ಟ್ಸ್ ಆಫ್ ಹ್ಯಾಪಿನೆಸ್ ಎಂಬ ಒಂದು ಕೃತಿಯನ್ನು ಏನಪ್ಪ ಅಂದ್ರೆ ಬರೀತಾರೆ ರೀ. ಯಾರು? ದಲೈ ಲಾಮ ಅವರು. ಇತ್ತೀಚೆಗೆ ಭಾರತವು ಯಾವ ದೇಶಕ್ಕೆ INS ಕಿರ್ಫಾನ್ ಎಂಬ ಯುದ್ಧ ವಿಮಾನವನ್ನು ಉಡುಗೊರೆಯಾಗಿ ಕೊಟ್ಟಾರ ಅಂದ್ರೆ ಯಾವ ದೇಶಕ್ಕೆ ಕೊಟ್ಟಾರ ರೀ? ವಿಯೆಟ್ನಾಂ ದೇಶಕ್ಕೆ ಒಂದು ಯಾವುದು ಕಿರ್ಫಾನ್ ಎಂಬ ಒಂದು INS ಯುದ್ಧ ವಿಮಾನವನ್ನು ಉಡುಗೊರೆಯಾಗಿ ನೀಡಿದೆ. ಇತ್ತೀಚೆಗೆ ಟ್ವಿಟರ್ನ ಲೋಗೋ ಏನ ಮಾಡಿದಾರೆ ಅಂದ್ರೆ ಎಕ್ಸ್ ಅಂತ ಮಾಡಿದಾರೆ ನೋಡ್ರಿ. ಟ್ವಿಟರ್ನ ಲೋಗೋ ಏನಾಗಿತ್ತು ಅಂದ್ರೆ ಇತ್ತಾಗ ಒಂದು ಯಾವುದು ಹಕ್ಕಿತ್ತು, ಯಾವುದೊಂದು ಪಕ್ಷ ಇತ್ತು ನೋಡ್ರಿ, ಅಥವಾ ಎಕ್ಸಾಮ್ದಾಗ ಕೇಳಿದ್ರು, ಈಗ ಎಕ್ಸ್ ಅಂತ ಚೇಂಜ್ ಮಾಡಿದಾರೆ ರೀ. ಹಿಂಗೆ ಚೇಂಜ್ ಮಾಡ್ಕೋತ ಹೋಗುದು. ಸರ್ಕಾರಿ ಕೆಲಸಕ್ಕೆ ಐಫೋನ್ ಬಳಕೆ ನಿಷೇಧಿಸಲು ಯಾವ ದೇಶ ಮುಂದಾಗೈತಿ? ಸರ್ಕಾರಿ ಕೆಲಸಕ್ಕೆ ಐಫೋನ್ ಮಾಡಂಗಿಲ್ಲ, ಈಗ ಐಫೋನ್ ಯೂಸ್ ಮಾಡಂಗಿಲ್ಲ ಅಂತ ರಷ್ಯಾ ದೇಶ ಏನು ಮಾಡಿದ್ರೆ ಕಡ ಹಾಕಂಡಿತ ತಿರಸ್ಕಾರ ಮಾಡೈತಿ ರೀ ಐಫೋನ್ ಅನ್ನ. ತೈವಾನ್ ಮತ್ತು ವಿಯೆಟ್ನಾಂ ವಿವಾದಕ್ಕೆ ಪ್ರವೇಶವಾದಂತಹ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯಾವ ದ್ವೀಪ ಚೀನಾ ವಿಮಾನ ನಿಲ್ದಾಣವನ್ನು ನಿರ್ಮಿಸಿದೆ? ಹಂಗಾರೆ ತೈವಾನ್ ಮತ್ತು ವಿಯೆಟ್ನಾಂ ವಿವಾದಿತ ಪ್ರದೇಶ ಯಾವುದು? ದಕ್ಷಿಣ ಚೀನಾ. ಅಲ್ಲಿ ಚೀನಾ ಏನು ಮಾಡಿತ್ತು ಅಂದ್ರೆ ಒಂದು ವಿಮಾನ ನಿಲ್ದಾಣವನ್ನು ಏನಪ್ಪ ಅಂದ್ರೆ ದ್ವೀಪದಾಗ ಪ್ರಾರಂಭ ಮಾಡಿದ್ವಿ ಕಟ್ಟಾಕ ನಿರ್ಮಿಸಾಕ. ಅದೇ ಟ್ರೈಟಾನ ದ್ವೀಪ ರೀ. ಟ್ರೈಟಾನ ದ್ವೀಪ ಕಂಡುಬರ್ತಕ್ಕಂಥದ್ದು ದಕ್ಷಿಣ ಚೀನಾದ ಸಮುದ್ರದಲ್ಲಿ ಒಂದು ದ್ವೀಪದಾಗ. ಏನ್ ಮಾಡಿದ್ಪ ಅಂತಂದ್ರೆ ಅದೊಂದು ಟ್ರೈಟಾನ ದ್ವೀಪದಲ್ಲಿ ಈ ನಿಲ್ದಾಣವನ್ನು ನಿರ್ಮಿಸಲ ಮುಂದಾಗೈತಿ. ನೆಕ್ಸ್ಟ್ ನೋಡ್ರಿ, ಏನದಂದ್ರೆ ಲಿಬಿಯಾದಲ್ಲಿ ಅಪ್ಪಳಿಸಿದಂತಹ ಚಂಡಮಾರುತದ ಹೆಸರೇನು ಅಂದ್ರೆ ಡೇನಿಯಲ್ ಚಂಡಮಾರುತ ಇತ್ತೀಚೆಗೆ ಎಲ್ಲಿ ಅಪ್ಪಳಿಸೈತೆ ಅಂತ ಕೇಳಿದ್ರೆ ಡೈರೆಕ್ಟ್ ನೀವು ಹೇಳ್ಬೇಕು ಲಿಬಿಯಾ ದೇಶದಾಗ ಅಂತ್ರಿ. ಇವಾಗ ಒಂದೊಂದು ಡೈರೆಕ್ಟ್ ಹೇಳ್ಕೊತ ಹೋದ್ರು ಇದೇನು ಹೇಳ್ತಾ ಅಂತ ಅನ್ಕೋಕ್ ಹೋಗ್ಬಿಡ್ರಿ. ಯಾಕಂದ್ರೆ ಮೊನ್ನೆ ಎಕ್ಸಾಮ್ ನೋಡಿದ್ರು ನೀವು ಹಂಗಂತ ಮುಂದಿನ ಹಂಗೆ ಎಕ್ಸಾಮ್ ಇರ್ತೈತೆ ಹೇಳಂಗಿಲ್ಲ. ಆದರೂ ಕೂಡ ಪ್ರಪಂಚದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಪ್ರಚಲಿತ ವಿದ್ಯಮಾನ ಬಗ್ಗೆ ನೀವು ತಿಳಿಬೇಕು, ನೋಟ್ಸ್ ಮಾಡ್ಕೋಬೇಕು, ಮತ್ತೆ ಅದ್ರ ಬಗ್ಗೆ ಪುನರಾವರ್ತನೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾ ಇಂದ ಒನ್ ಲೈನರ್ ಕ್ವಶನ್ ತೊಗೊಂಡ್ ಬಂದು ಈ ಮ್ಯಾರಥಾನ್ ಹಿಂಗಿರ್ತದೆ. ಸಿವಿಲ್ DR ಎಕ್ಸಾಮ್ ಸಿವಿಲ್ ಎಕ್ಸಾಮ್ ಮುಗಿದ ತನಕ ಈ ಮ್ಯಾರಥಾನ್ ಹಿಂಗೆ ಓಡ್ತಿರ್ತೈತಿ. ಇದರಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂತಹ ಸಂಭವ ಇರ್ತೈತಿ. ಇದ್ರ ಬಗ್ಗೆ ನಿರೀಕ್ಷಿಸಿ ಅಂತ ಹೇಳ್ತಾ 2023 ವಿಶ್ವ ಪ್ರವಾಸೋದ್ಯಮ ದಿನವಾದಂತಹ ಸೆಪ್ಟೆಂಬರ್ 27 ಯಾವ ದೇಶ ಆತಿಥ್ಯ ವಹಿಸಿತ್ತು ಅಂದ್ರೆ ಕಿಂಗ್ಡಮ್ ಆಫ್ ದ ಸೌದಿ ಅರೇಬಿಯಾ. ನೋಡ್ರಿ, ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ಈ ಒಂದು ಪ್ರವಾಸೋದ್ಯಮ ದಿನದ ಅಧ್ಯಕ್ಷತೆಯನ್ನು ವಹಿಸೈತಿ. ಥಿಂಕ್ ಮಾಡೋಕ್ಕಾಗಂಗಿಲ್ಲ ಇಂಥ ಒಂದು ದೇಶ ಹಿಂಗೆ ವಹಿಸೈತೆ ಅನ್ನಕ. ಆದರೆ ಇವನು ನೆನಪು ಇಟ್ಕೋಬೇಕ್ರಿ, ಹಿಂಟ್ ವೈಸ್ ಕ್ವಶನ್ಸ್ ಏನಾರು ಇತ್ತಂದ್ರೆ ನೀವು ಹೆಂಗಾರು ಮಾಡಿ ಬಡ್ದು ಹಾಕ್ತೀರಿ, ಅಟ್ಲೀಸ್ಟ್ ಆಪ್ಷನ್ಸರ ಬಡ್ದು ಹಾಕ್ತೀರಿ. ಆದರೆ ಇಂಥವು ಡೈರೆಕ್ಟ್ ಕ್ವಶನ್ ಮಾತ್ರ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ, ಹಾಂ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾನ ಅಂತ ನೆನಪಿಟ್ಕೋಬೇಕು. ಆದ್ರೆ ಏನಪ್ಪ ಅಂದ್ರೆ ಸ್ವಲ್ಪ ಲೆಂದಿ, ಸ್ವಲ್ಪ ಏನಾದರೂ ಅದರ ಹಿಂದೆ ಮುಂದೆ ಏನಾರು ಹತ್ತಿದ್ದಿತ್ತಂದ್ರೆ ಹೆಂಗಾರು ಮಾಡಿ ನೀವು ಆನ್ಸರನ್ನು ರೈಟ್ ಮಾಡುವಂತಹ ಚಾನ್ಸ್ ಇರ್ತೈತಿ. ಆದರೆ ಹಿಂಗಿದ್ದು ಡೈರೆಕ್ಟ್ ಹಿಂಗೆ ಇರ್ತಾವ್ರಿ, ಯಾವುದನ್ನು ನಿಷ್ಕಾಳಜಿ ಮಾಡೋಕೆ ಹೋಗ್ಬಿಡ್ರಿ. ನಾವಿಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ವರ್ಡ್ ಪ್ರತಿಯೊಂದು ಶಬ್ದನ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ. ಯುನೆಸ್ಕೋ ಸಂಸ್ಥೆಯು ರಷ್ಯಾದ ಆಕ್ರಮಣವಾದದಿಂದ ಉಕ್ರೇನ್ನಿಂದ ಯಾವ ನಗರಗಳ ಪರಂಪರೆಯ ತಾಣವನ್ನು ಅಪಾಯದಲ್ಲಿದೆ ಎಂದು ಹೇಳ್ತಿ. ಯುನೆಸ್ಕೋ ಏನು ಹೇಳ್ತಿ ಅಂದ್ರೆ ರಷ್ಯಾದ ಆಕ್ರಮಣದಿಂದ ಉಕ್ರೇನ್ದಲ್ಲಿ ಒಂದು ಸ್ಥಳ ಐತಿ, ಆ ಸ್ಥಳ ಏನಾಗೈತಿಪ್ಪ ಅಂದ್ರೆ ಯುನೆಸ್ಕೋ ಸೇರೈತಿ, ಈಗ ಅದು ಅಪಾಯ ಆಗೈತಿ, ಅಪಾಯದಲ್ಲಿತಿ. ಯಾವ್ದಪ್ಪ ಅಂದ್ರೆ ಕ್ಲೈವ್ ಮತ್ತು ಎಲ್ವಿವ್ ರೀ. ಈ ಸ್ಥಳ ಈ ಒಂದು ಜಾಗ ಏನಿದೆ ಅಂದ್ರೆ ಯುನೆಸ್ಕೋ ತಾನಾಗಿದವು, ಅವು ಅಪಾಯದಲ್ಲಿದಾವ ಅಂತ ಹೇಳಿ. ಯಾವ ದೇಶದಲ್ಲಿ ಭಾರತೀಯ ವೀಸಾ ಸೇವೆಗಳನ್ನ ಅಮಾನತುಗೊಳಿಸ್ಯಾರ? ಕೆನಡಾದವ್ರು ಏನ್ ಮಾಡ್ಯಾರ ಅಂದ್ರೆ ಭಾರತೀಯ ವೀಸಾ ಸೇವೆಯನ್ನ ಅಮಾನತುಗೊಳಿಸಿದಾರ್ರಿ. ಇವಂಗ ಏನ್ ಬಂದತಿ ಆಮೇಲೆ ಅನ್ನಾಗ ಮಾಲ್ಡೀವ್ಸ್ದವ ಏನಲ್ಲ ಮೊನ್ನೆ ಹಂಗಾಗೋ ಕಾಣ್ತ ವೀಸಾನ ಮತ್ತೆ ಬಂದ್ ಮಾಡ್ಯಾರ. ಮತ್ತೆ ಮಾಲ್ಡೀವ್ಸ್ದಾಗ ಸುಮ್ಮ ಒಂದೆರಡು ಫೋಟೋ ಹಾಕಿದ್ದಕ್ಕನ ಮಾಲ್ಡೀವ್ಸ್ದವ್ರು ಎಟ್ಟೆಟೋ ಏನೇನು ಮಾಡಿರು, ನಾವು ವಾಪಸ್ ಏನೂ ಮಾಡಿಲ್ಲರಿ. ಒಂದೀಟ ಪ್ರವಾಸೋದ್ಯಮ ಸಚಿವದಿಂದ ಒಂದೀಟ ಒಂದು ಸಿಗ್ನಲ್ ಹೋತು, ಹಿಂಗಾಗಿ ಎಲ್ಲ ಮನ್ ಮುಕ್ಕಿ ಹೋಗಂಗಾತ. ಸುದ್ದಿಯಲ್ಲಿರ್ತಕ್ಕಂತಹ ಬಾಪಿನ್ ದ್ವೀಪವು ಎಲ್ಲಿ ಕಂಡು ಬರ್ತದ? ಬಾಪಿನ್ ರೀ, ಹೆರಪಿನ್ ಅಲ್ಲ, ಬಾಪಿನ್ ದ್ವೀಪ ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ಕೆನಡಾದಾಗ ಕೇಳಿ ಬರ್ತದ್ರಿ. ಇತ್ತೀಚೆಗೆ ಚೀನಾದ ಮಹತ್ವಾಕಾಂಕ್ಷೆಯ ಯೋಜನೆ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆಯಿಂದ ಹೊರನಡೆದಂತಹ ದೇಶ, ಒನ್ ಬೆಲ್ಟ್ ಒನ್ ರೋಡ್ ಇದೊಂದು ಯೋಜನೆ ಐತಲ್ಲ, ಇದರಿಂದ ಹೊರನಡೆದಂತಹ ಒಂದು ದೇಶ ಫಿಲಿಪೈನ್. ನೋಡ್ರಿ, ಫಿಲಿಪೈನ್ ದೇಶ ಹೊರಗೋಗೈತಿ ಇದರಿಂದ. ಎದಕ್ಕೆ ಹೋಗೈತಿ, ಏನು ಹೋಗೈತಿ, ಸುದ್ದಿ ದೂರ ಹೋಗ್ತೈತಿ ಮತ್ತೆ ಅದನ್ನು ಮಾತಾಡ್ಕೊತೀನಿ ಹತ್ರ.
ಆದ್ರೆ ನಮ್ಗೆ ಏನು ಬೇಕಾಗೈತಿ, ಯಾರು ಹೋಗ್ಯಾರೋ ಫಿಲಿಪೈನ್ದಾಗ ಹೋಗ್ಯಾರೋ ಸಾಕಷ್ಟು. ನೆಕ್ಸ್ಟ್, ಬೆನ್ ಗುರಿಯನ್ ಕಾಲುವೆ ಯೋಜನೆಯು ಯಾವ ದೇಶದ ಮೂಲಕ ಪ್ರಸ್ತಾವಿಕ ಕಾಲುವೆ ಯೋಜನೆ ಆಗೈತೆ ಅಂದ್ರೆ ಇಸ್ರೇಲ. ಇಸ್ರೇಲ ಇವೇನದಾವಲ್ಲ ಜುಡಾನ, ಇಸ್ರೇಲ, ರಷ್ಯಾ, ಈಜಿಪ್ತ, ಇವ್ರ ಬ್ಯಾಡ ಬ್ಯಾಡ ಅಂದ್ರೂ ಕ್ವಶನ್ ಪೇಪರ್ದಾಗ ಮಾರ್ಕ್ಸ್ ಇರ್ತೈತೆ ನಿಮ್ಮ ಮೇಲೆ, ಇರಲೇಬೇಕು ಮತ್ತು ಅದು ಹಂಗಿರ್ತದ. ಅದು ಬೆನ್ ಗುರಿಯನ್ ಕಾಲುವೆ ರೀ ಈ ಯೋಜನೆ ಇಸ್ರೇಲ್ ಆಗಿರ್ತದೆ. ಓಕೆ ನೋಡ್ರಿ, ಈ ಮ್ಯಾರಥಾನ್ ಇಷ್ಟಕ್ಕೆ ಏನಪ್ಪ ಅಂತಂದ್ರೆ ನಿಲ್ಲಂಗಿಲ್ಲರಿ ಇದು. ಈ ಮ್ಯಾರಥಾನ್ ಏನಂದ್ರೆ ಇಷ್ಟಕ್ಕೆ ನಿಲ್ಲಂಗಿಲ್ಲ, ಹಿಂಗೆ ಹೋಗಿರ್ತೈತಿ ಅದು. ಒಂದು ಅನ್ನಂಗಿಲ್ಲ, ಎರಡು ಅನ್ನಂಗಿಲ್ಲ, ಆದರೂ ಕೂಡ ಏನಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ ಕುರಿತು ಕ್ವಶನ್ಸ್ ಇರ್ತಾವೆ. ನಿಮ್ಗೇನು ಹೇಳ್ತಾನೆ ಬರ್ಕೋತ ಕುಂಡ್ರಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ, ಏನು ಸಿಂಪಲಾಗಿ ಮಾಡಿರಿ. ಓದಿದ್ದಾರೆ ನೀವು ಮರು ನೆನಪು ಮಾಡ್ಕೋಕೆ ಒಂದು ಹಿಂಟ್ಸ್ ಅಂತ ಹೇಳ್ತಾನೆ. ಆ ಎಡ್ಫೋನ್ ಹಾಕೊಂಡು ಸೊ ಕುಂತ್ಕೊಂಡು ನೀವು ನೀಟಾಗಿ ಕೇಳಿದ್ದಾಗಿದ್ದಂದ್ರೆ ಎಲ್ಲಿಯೂ ನಿಮ್ಮ ಮಾರ್ಕ್ಸ್ ಮಿಸ್ ಆಗಂಗಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಆ ಮುಂದಿನ ಒಂದು ತರಗತಿ ಮ್ಯಾರಥಾನನ್ನು ಮುಂದಿನ ಭಾಗದಲ್ಲಿ ಹಾಕ್ತೀವಿ ಅಂತ ಹೇಳ್ತಾ, ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.